चौड़े पद प्रस्तुति बेहतर वाता नानु हसब फस्ट टाइम नानु बनाट निर्देशक 45 निमिष अल अर्ध गंटे जास्ती ना मैक मुंदे इतिहासदे हांगी ननगेन अन्स्तो अदन यबड़ा तबड़ा माताड़ता माताड़ता होती तप्पु तड़ी तक प्रश्ने निम्मे कान केबड़ी दयमी याकंद्रे प्रश्ने उत्तर गे प्रश्ने कुरुम ना ಹಾಗಾಗಿ ನಿಮಗೆ ಗೊತ್ತಿರ್ತದೆ ಆಲ್ಮೋಸ್ಟ್ ಆಲ್ ಸುಮ್ಮನೆ ನಮ್ಮನ್ನು ಕೆಣಕ್ಲಿಕ್ಕೆ ಪ್ರಶ್ನೆ ಮಾಡ್ತಿರ್ತೀರಿ ಹಾಗಾಗಿ ನಿಮಗೆ ನೀವೇ ಕೇಳ್ಕೊಳ್ಳಿ ದಯವಾಡಿ ಅಂತ ಹೇಳ್ತಾ ಇವತ್ತು ಚೌಡಿಕೆ ಹಾಡುಗಳನ್ನು ಪ್ರಸ್ತುತಪಡಿಸೋರು ಲೋಕಾಪುರದ ದುರ್ಗಾದೇವಿ ಗೀಗಿ ಮೇಳದವರು ಈ ತಂಡದಲ್ಲಿ ಎಲ್ಲ ಕಲಾವಿದರು ಆಲ್ಮೋಸ್ಟ್ ಆಲ್ ಕಲಾವಿದರು ಇವರು ಗ್ರಾಮೀಣ ಭಾಗದಲ್ಲಿ ನಾಟಕಗಳನ್ನು ಮಾಡ್ತಾರಲ್ಲ ಅಹೋರಾತ್ರಿ ಅಂಥ ನಾಟಕಗಳಲ್ಲಿ ಸ್ತ್ರೀ ಪಾತ್ರವನ್ನು ಮಾಡುವಂಥ ಕಲಾವಿದರು ಈ ಹಿಂದೆ ಒಬ್ಬರು ನಾಡೋಜ ಪ್ರಶಸ್ತಿ ವಿಜೇತೆ ಕೃಷ್ಣ ದೇಶಪಾಂಡೆ ಅವರ ಶಿಷ್ಯ ಇದೇ ನೀನಾಸಮಿಗೆ ನಮ್ಮ ಗುರುಗಳಿದ್ದಾಗ ಮಲ್ಸೆಟ್ರ ಸರ್ ಇದ್ದಾಗ ಕರ್ಕೊಂಡು ಬಂದಿದ್ದರು ಎಲ್ಲೋ ಬಾಯಿ ಅಂಥೇಳಿ ಅವರು ಇವರು ಎಲ್ಲ ಒಂದೇ ಒಕ್ಕಲು ಒಂದೇ ಏರಿಯಾದಲ್ಲಿ ವಾಸ ಮಾಡುವಂಥವರು ಒಂದು ಹಂತದ ತನಕ ಈ ಥರ ನಾಟಕಗಳಲ್ಲೆಲ್ಲ ಮತ್ತು ಬೇರೆ ಬೇರೆ ಕೆಲಸಗಳಲ್ಲೆಲ್ಲ ಬ್ಯುಸಿಯಾಗಿರ್ತಾರೆ ಒಂದು ವಯಸ್ಸು ದಾಟಿದ ಮೇಲೆ ಈ ಥರ ಎಲ್ಲಮ್ಮನ ಪದಗಳನ್ನು ಜಾನಪದ ಪದಗಳನ್ನು ಜಾನಪದ ಹಾಡುಗಳನ್ನು ಗೀಗಿ ಪದಗಳನ್ನ ಹೇಳ್ತಾ ಹೋಗ್ತಾರೆ ಈ ಥರದ್ದೊಂದು ಪರಂಪರೆ ಇರುವಂಥ ಟೀಮ್ ಇದು ಆಮೇಲೆ ಇದೇನಾಗಿದೆ ಈಗೀಗ ಚೌಡಿಕೆಯಲ್ಲಿ ಸಿನಿಮಾ ಚಾಲ್ಗಳು ಬರ್ತವೆ ಮೊದಲೆಲ್ಲ ನಮ್ಮ ಚಾಲ್ಗಳನ್ನ ಇಟ್ಕೊಂಡು ಸಿನಿಮಾದವರು ಹಾಡು ಮಾಡ್ತಿದ್ರು ಈಗ ನಮ್ಮ ಕಲಾವಿದರು ಸಿನಿಮಾ ಚಾಲ್ ಇಟ್ಕೊಂಡು ತಮಗೆ ಬೇಕಾದಂಗೆ ಹಾಡುಗಳನ್ನ ಮಾಡ್ಕೊಳ್ತಾರೆ ಕಾಲ್ಚೋರಿ ಕೂದಲೆಕ್ಕ ಮಂಡ ಅಂಥೇಳಿ ಒಂದು ಹಾಡಿದೆ ಲಾಲ್ ಬೋರಿ ಕಾಲ್ಚೋರಿ ಕೂದಲೆಕ್ಕ ಮಂಡ ಹತ್ಯಾಳ ಹುಡುಗಿ ಕೆನಟಿಕ್ಕ ಹೊಂಡ ಅಂತ ಈ ಥರದ್ದೆಲ್ಲ ಬರೆದು ಬಿಡ್ತಾರೆ ಅವರು ಬಹಳ ಸರಳವಾಗಿ ಬಹಳ ಬಹಳ ಮಜಾ ಕೊಡ್ತಾ ಬರೀತಾರೆ ಇದು ಎಲ್ಲಿಂದ ಶುರುವಾಗಿದ್ದಂದರೆ ನಾನು ಒಂದು 6-7 ತಿಂಗಳಿಂದ ಈ ಚೌಡಿಕೆ ಮೇಲೆ ಒಂದು ನಾಟಕ ಮಾಡಬೇಕು ಅಂತಾಯಿತು ನನಗೂ ನನ್ನ ಹೆಂಡತಿಗೂ ನನ್ನ ಮಕ್ಕಳು ನಾವು ಮನೆಯವರಷ್ಟೇ ಮಾಡೋಣ ಅಂತ ಸುಮ್ಮನೆ ಎಲ್ಲರನ್ನೂ ಸೇರಿಸ್ಕೊಂಡು ಕೊರೋನಾ ಬಂದುಬಿಟ್ಟು ಆಮೇಲೆ ದುಡ್ಡು ಕೊಡೋಕ್ಕಾಗದೆ ನಾವು ಒದ್ದಾಡಿ ಆ ಕಲಾವಿದರು ಊರಿಗೆ ಹೋಗೋಕ್ಕಾಗದೆ ಅವರು ಒದ್ದಾಡಿ ಯಾಕೆ ಬೇಕತ್ತೆಗೆ ನಮ್ಮ ಮನೆಯವರೇ ಎಲ್ಲರೂ ಸೇರಿ ಮಾಡೋಣ ಅಂತ ಒಂದು ನಾಟಕ ಮಾಡಿದ್ವಿ ಆ ನಾಟಕಕ್ಕೆ ನಾವು ಚೌಡಿಕೆ ಪದಗಳನ್ನ ಕಲಿಯೋಣ ಅಂಥೇಳಿ ಹುಡುಕ್ಲಿಕ್ಕೆ ಶುರು ಮಾಡಿದ್ವಿ ಹುಡುಕ್ತಾ ಹುಡುಕ್ತಾ ತುಳಜಾಪುರದಿಂದ ಹಿಡಿದು ಉಚ್ಚಂಗಿ ಅಮ್ಮನ ತನಕ ಬಂದು ಎಲ್ಲ ಕಡೆ ತಿರುಗಾಡಿ ಅಲ್ಲಲ್ಲಿ ಸಂಪ್ರದಾಯದ ಹಾಡುಗಳು ಹೆಂಗಿದ್ದಾವೆ ಅದರ ಲಯ ಧಾಟಿಗಳು ಹೆಂಗೆ ಭಿನ್ನವಾಗಿದ್ದಾವೆ ಮತ್ತು ಅದನ್ನು ಯಾಕೆ ಅವ್ರು ಇನ್ನೂ ತನಕ ಕಾಪಿಟ್ಕೊಂಡು ಬಂದಿದ್ದಾರೆ ಅನ್ನೋದನ್ನೆಲ್ಲ ಒಂದು ಸ್ವಲ್ಪ ಅಧ್ಯಯನ ಮಾಡಿ ಅಧ್ಯಯನದ ಮುಖಾಂತರ ನಾವು ಗುಡ್ಡದ ಹಾಡು ಅಂತ ಒಂದು ನಾಟಕ ಮಾಡ್ಕೊಂಡಿದ್ದೀವಿ ಅದು ಗುಡ್ಡದ ಹಾಡು ನಾಟಕ ಮಾಡ್ಕೊಂಡಿದ್ದಲ್ಲ ರಿಹರ್ಸಲ್ ಮಾಡಿದ್ದಲ್ಲ ಅದು ಪ್ರೋಸೆಸ್ ರೀತಿಯಲ್ಲಿ ಬೆಳೆದಿದ್ದು ನಮ್ಮ ಮಧ್ಯೆ ಮಾತಾಡ್ತಾ ಹಾಗಾಗಿ ಅಂಥದ್ದೊಂದು ನಾಟಕ ನಾವು ಮಾಡಲಿಕ್ಕೆ ತಯಾರಿ ಮಾಡುವಾಗ ಈ ತಂಡ ನನಗೆ ಪರಿಚಯ ಆಗಿದ್ದು ಈ ತಂಡದವರು ಸತ್ಯಪ್ ಮಾಸ್ತರ್ ಅಂಥೇಳಿ ಮುಧೋಳ ತಾಲೂಕಿನ ಸಿದ್ದಾಪುರದವರು ಉಳಿದ ಎಲ್ಲ ಮಹಿಳಾ ಕಲಾವಿದರು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ಲೋಕಾಪುರದವರು ಇವರು 5 ಜನ ಇದ್ದಾರೆ ಸುಮಾರು ಕಡೆಗೆ ರಾತ್ರಿಗೆ ಅಹೋರಾತ್ರಿ ಎಲ್ಲ ಹಾಡ್ತಾರೆ ಇವರು ರಾತ್ರಿಗೆಲ್ಲ ಒಂದೊಂದು ಪೂರ್ಣ ಸಂಜೆ 6 ಗಂಟೆಗೆ ಶುರು ಮಾಡಿದರೆ ಬೆಳಗಿನ ಜಾವ 6 ಗಂಟೆವರೆಗೂ ಇವರು ಚೌಡಿಕೆ ಹಾಡುಗಳನ್ನ ಅಷ್ಟೇ ಅಲ್ಲದೆ ಹರದೇಶಿ ನಾಗೇಶಿ ಅನ್ನೋ ಒಂದು ಪ್ರಕಾರನೂ ಇವರು ಹಾಡ್ತಾರೆ ಈ ಹರದೇಶಿ ನಾಗೇಶಿ ಹುಟ್ಟಿದ್ದು ಹಲಸಂಗಿಯಿಂದ ಹಲಸಂಗಿಯ ಸಂಗು ಮತ್ತು ರಾಯಪ್ಪ ಅನ್ನೋ ಇಬ್ಬರು ನಮ್ಮಲ್ಲಿ ಕೃಪಾಕರ ಸೇನಾನಿ ಇಬ್ಬರು ಸೇರಿ ಒಬ್ಬರು ಅದರಲ್ಲಿ ಹಾಗೆ ಸಂಗು ರಾಯಪ್ಪ ಅಂಥೇಳಿ ಅವರು ಇಬ್ಬರು ಸೇರಿ ಒಬ್ಬರಾಗಿ ಈ ಹರದೇಶಿ ನಾಗೇಶಿ ಪರಂಪರೆಯನ್ನು ಕರ್ನಾಟಕದಲ್ಲಿ ಹುಟ್ಟಾಕಿದ್ರು ಅವ್ರ ವಿರುದ್ಧ ಬರೆದವರು ಹಾಗೆ ಇದ್ದಾರೆ ಸಿದ್ದು ಶಿವಲಿಂಗ ಅಂತ ನೋಡಿ ಸಂಗು ರಾಯಪ್ಪ ಸಿದ್ದು ಶಿವಲಿಂಗ ಇಲ್ಲಿ ಕೃಪಾಕರ ಸೇನಾನಿ ಹಾಗೆ ಇಬ್ಬಿಬ್ಬರು ಸೇರಿ ಇದು ಆ್ಯಕ್ಚುಲಿ ಹರದೇಶಿ ನಾಗೇಶಿ ಪರಂಪರೆನೇ ಹಾಗೆ ಇಬ್ಬರು ಒಬ್ಬರು ತಪ್ಪಿದ್ರಂದರೆ ಇನ್ನೊಬ್ಬರು ಆ ಪದದ ಮುಂದಿನ ಅರ್ಥವನ್ನು ವಿಸ್ತಾರ ಮಾಡ್ತಾ ಇವತ್ತು ಸರ್ ಮಾತಾಡ್ತಿದ್ರಲ್ಲ ಆಕಾಶವಾಯುದಿನೇನು ಪಂಚಭೂತಗಳನ್ನ ಅವರು ವಿವರಿಸುವ ರೀತಿನೇ ಬೇರೆ ನಾನು ಬಳೂರಿಗೆ ಅಂತ ಒಂದು ಊರಿಗೆ ಹೋಗಿದ್ದೆ ಸ್ವಲ್ಪ ಬೇರೆ ಕಡೆ ಹೋಗ್ತಿದ್ದೀನಿ ಅಲ್ಲೊಬ್ಬ 80 ವರ್ಷದ ಜೋಗಪ್ಪ ಬಹುಶಃ ಗಂಡು ಜೋಗಪ್ಪಗಳಲ್ಲಿ 8 ವರ್ಷ ಬದುಕಿದವ ಅವನೊಬ್ಬನೇ ಅನ್ನಿಸ್ತದೆ 8 ವರ್ಷ ಬದುಕೋದಿಲ್ಲ ಅವರು ಆಲ್ಮೋಸ್ಟ್ ಅಲ್ಲೂ 80 ವರ್ಷ ಮರಾಠಿ ಕನ್ನಡ ಎರಡು ಮಿಕ್ಸ್ ಮಾಡಿ ಮಾತಾಡ್ತಿದ್ದ ಅಫ್ಜಲ್ಪುರ ಮತ್ತು ಅಕ್ಕಲಕೋಟೆ ಮಧ್ಯದಲ್ಲಿರುವಂಥ ಒಂದು ಊರು ಗಡಿ ಭಾಗ ನಾನು ಬಸ್ಸಲ್ಲಿ ಹೋಗ್ತಿದ್ದೆ ಅವ್ನು ನೋಡಿದ ಕೂಡ ಇಳಿದು ಅವನ ಹತ್ರ ಹೋಗಿ ಹಾಡು ಹೇಳ್ತೀರಾ ಅಂತಂದೆ ಹ್ಞೂ ಅಂತಂದ ಒಂದೇ ಸ್ವರಕ್ಕೆ ಮತ್ತೇನು ಮಾತಾಡಲಿಲ್ಲ ಅಂಬಾ ಎಂಬಾಕಿ 9 ದಿನದಾಕಿ ಅಂತ ಶುರು ಮಾಡೇಬಿಟ್ಟ ಹಾಡು ಹೇಳ್ತೀರಾ ಅಂತ ಅಷ್ಟೇ ಕೇಳಿದ್ದ ಅವನ್ನ ಅವನ ಸ್ವರ ನೋಡಿ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದಾನೆ ಸುತ್ತಲೂ ಜನ ಇದ್ದಾರೆ ಈ ನನಗೊಬ್ಬನಿಗೆ ಹಾಡಲಿಕ್ಕೆ ಶುರು ಮಾಡಿಬಿಟ್ಟ ಅಷ್ಟು ಅವರು ಸ್ವರ ಕೂತಿರ್ತದೆ ಮತ್ತು ಅವರು ಚೌಡಿಕೆ ಜೊತೆಗೆ ಹಾಡ್ತಾರೆ ನಮ್ಮ ಶ್ರುತಿಗೆ ಅವ್ರು ಹಾಡೋದಿಲ್ಲ ಅವ್ರ ಶ್ರುತಿಗೆ ನಾವು ಹೊಕ್ಕು ಕೇಳಿಸ್ಕೋಬೇಕು ದಯಮಾಡಿ ಹಾಗಾಗಿ ಅವ್ರ ಶ್ರುತಿನ ಅವರು ಪಾಲಿಸ್ತಿರ್ತಾರೆ ಆ ವ್ಯಕ್ತಿ ಒಂದು ಮಾತು ಹೇಳಿದೆ ನನಗೆ ಹಿಂಗೆ ಸವಾಲು ಪದ ಹೇಳ್ತಾ ಒಬ್ಬ ಗಂಡಸಂತೆ 360 ಜನ ಹೆಂಗಸರಂತೆ ಯಾರು ಹೇಳು ಅಂತಂದರು
ಇದು ಯಾರಪ್ಪ, ನನಗೆ ತಲೆ ಕೆಟ್ಟೋಯ್ತು. ವರ್ಷ ಇರ್ಬೋದು, ಬಹುಶಃ 360 ಇರ್ತದಲ್ಲ ದಿನಗಳು, ವರ್ಷ ಇರ್ಬೋದು ಅಂತ ವರ್ಷ ಅಂದೆ. ಹುಚ್ಚ ಅನ್ನೋ ಯಾಕ್ರಿ ಅಂತಂದೆ. ಏ 360 ಕಳ್ಳಿರ್ತಾವೆ ದೇಹದೊಳಗೆ, ಮನುಷ್ಯನ ದೇಹದೊಳಗೆ. ಅದಕ್ಕೆಲ್ಲ ಒಬ್ಬ ಮನುಷ್ಯ ಗಂಡಸು, ಅವನೇ ಗಂಡ ಅದಕ್ಕೆ ಅಂತ ಹೇಳಿದವ. ಅವ್ರದ್ದೇ ಫಿಲಾಸಫಿ ಬೇರೆ ಅವ್ರದ್ದು. ಅವ್ರು ಹೆಂಗಂದರೆ, ಈ ಏಳು ಕೊಳ್ಳದ ಎಲ್ಲಮ್ಮ ಅಂತಿದೆಯಲ್ಲ, ಅದು ಏಳು ಕೊಳ್ಳಗಳ ನಡುವೆ ಇರುವ ಎಲ್ಲಮ್ಮ. ಅಕ್ಕಿ ಏಳು ದಿನದವಳು ಅಂತ ಹೇಳ್ತಾರೆ ಅವರು. ಅಂಬಾಭವಾನಿ 9 ದಿನದ ಅಕ್ಕಿ, ಎಲ್ಲಮ್ಮ 7 ದಿನದ ಅಕ್ಕಿ. ಅದೇ ಉಚ್ಚಂಗಿ ದುರ್ಗದ ಹಿಡಿಂಬಾ ದೇವತೆ ಅಂದರೆ ಹಿಡಿಂಬೆ ಅಕ್ಕಿ, ಭೀಮನ ಹೆಂಡತಿ ಉಚ್ಚಂಗಿ ದುರ್ಗದವಳು. ಆ ಉಚ್ಚಂಗಿಯಮ್ಮ 5 ದಿನದ ಅಕ್ಕಿ, 3 ದಿನದ ಅಕ್ಕಿ, ಹಿಂಗೆ 7 ರಿಂದ 9 ದಿನದ ತನಕ ಈ ಮಹಿಳಾ ದೇವತೆಗಳನ್ನು ಪೂಜಿಸುವ ಒಂದು ಪರಂಪರೆ ಈ ಶಕ್ತಿ ದೇವತೆಯರ ಇದರೊಳಗಿದೆ. ಅವರು ಪಂಚಮಕಾರಗಳನ್ನ ಹೆಚ್ಚು ಇಟ್ಟು ಪೂಜಿಸ್ತಾರೆ ಅದು ತಂತ್ರದೊಳಗೆ. ಹಾಗಾಗಿ ಅವರು ಎಷ್ಟರ ಮಟ್ಟಿಗೆ ಈ ಲೆಕ್ಕಾಚಾರಗಳನ್ನ ಹೇಳ್ತಾರಂತಂದರೆ, ವಿಧಿ ಅನ್ನೋದು ಬರೀ 7 ದಿನ ಇರ್ತದೆ ಅಂತ ಹೇಳ್ತಾರೆ ಅವರು. ಇಲ್ಲ, 7 ವರ್ಷ ಇರ್ತದೆ, 7 ಮಾಸ ಇರ್ತದೆ, 7 ಸೆಕೆಂಡ್ ಇರ್ತದೆ. ವಿಧಿಯ ಕಾಲಾವಧಿ ಬರೀ 7 ಅಷ್ಟೇ ಅವ್ರದ ವಿವರಣೆ. ಅದಕ್ಕಿಂತ ಹೆಚ್ಚು ಕೇಳಕ್ಕೆ ಹೋದ್ರೆ ನೀವೇ ಅನುಭವಿಸ್ತೀರಿ, ಹೋಗ್ರಿ ಅಂತಾರೆ ಅವರು. ನಾವೇನು ಮಾತಾಡೋದು ಅವ್ರ ಹತ್ರ? ಆ ಥರದಲ್ಲಿ ಅವರು ಲೆಕ್ಕಾಚಾರಗಳನ್ನ ಹೇಳ್ತಾ ಹೇಳ್ತಾ ಹೋಗ್ತಾರೆ. ಅಂಬಾರಣ್ಯಕ್ಕೆ 9 ದಿನದಕ್ಕೆ, ನಾವು ಹುಟ್ಟೋದು 9 ದಿನ 9 ತಿಂಗಳು 9 ದಿನಕ್ಕೆ. ಅಂಬ ಆದಿಶಕ್ತಿ 9 ದಿನದವಳು, ಅದಕ್ಕೆ 9 ದಿನ ಇಟ್ಟು ಅವಳು ಘಟ್ಟ ಇಟ್ಟು ಪೂಜೆ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಹೀಗೆ ದಿನಗಳ ಆಕಾರದಲ್ಲಿ, ದಿನಗಳ ಲೆಕ್ಕದಲ್ಲಿ ಅವರು ದೇವತೆಯನ್ನು ಪೂಜಿಸ್ತಾರೆ, ದೇವತೆಯನ್ನು ಪಾಲಿಸ್ತಾರೆ. ಹಾಗಾಗಿ ನಾವು ಇವತ್ತು ಹಾಡಲಿಕ್ಕೆ ಬಯಸೋದು, ಬಹುಶಃ 9 ಹಾಡುಗಳನ್ನು ಇವತ್ತು ನಿಮ್ಮ ಮುಂದೆ ಹಾಡಲಿಕ್ಕೆ ನಾವು ಬಯಸ್ತೀವಿ. ಆಮೇಲೆ ಇದು ಈ ಸಂಪ್ರದಾಯದಲ್ಲಿ ಚೌಡಿಕೆ ಅನ್ನೋದು ಬಹಳ ಮೇಜರ್ ಆದ ಒಂದು ತಾಳವಾದ್ಯ. ಅದು ಶ್ರುತಿಯೂ ಹೌದು ಮತ್ತು ಚರ್ಮವಾದ್ಯನೂ ಹೌದು. ಅದು ಚೌಡಿಕೆ ಆ ಥರದಲ್ಲಿ ಅದನ್ನು ನುಡಿಸ್ತಾರೆ. ಆದ್ದರಿಂದ ಅದು ಎರಡಕ್ಕೂ ಉಪಯೋಗ ಬರ್ತದೆ. ಅದರ ಜೊತೆ ತಾಳ ಸೇರಿಸಿ ಹಾಡುವುದು ರೂಢಿ ಇತ್ತು. ಬಹುಶಃ ಇದು ಈ ಥರದ ಹರದೇಶಿ ನಾಗೇಶಿ ಪರಂಪರೆಯೊಳಗೆ ಬಂದ ಮೇಲೆ ಹೆಚ್ಚು ಪರ್ಫಾರ್ಮಿಂಗ್ ಆರ್ಟ್ ಆಗಿ ಕನ್ವರ್ಟ್ ಆಯಿತು ಅಂತ ಅನ್ನಿಸ್ತದೆ. ಅಲ್ಲಿ ತನಕ ಏನು ಇದು ಸಂಪ್ರದಾಯದ ಹಾಡು, ಜಗ ತುಂಬುವಾಗ ಅಥವಾ ಉಡಿ ತುಂಬುವಾಗ, ಹಡ್ಲಿ ತುಂಬಿಸುವಾಗ, ಇಂಥ ಕಾರ್ಯಕ್ರಮಗಳಿದ್ದಾಗ ಮಾತ್ರ ಜೋಗತಿಯರು ಈ ಹಾಡುಗಳನ್ನು ಹಾಡ್ತಿದ್ರು. ಅದು ಡೌಜಿ ಬರ ಅಂತ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಭಾರಿ ದೊಡ್ಡ ಬರ ಆಗೋಯಿತು. ಎಲ್ಲಿ ನೋಡಿದರೂ ಅಲ್ಲಿ ಬರೀ ಮೂಳೆ ರಾಶಿ ಕಾಣ್ತಿತ್ತಂತೆ. ಅಂಥ ಹೊತ್ತಲ್ಲಿ ಎಲ್ಲಮ್ಮನ ಬಗ್ಗೆ ಹೆಚ್ಚು ನಂಬಿಕೆ ಬಂತು. ಆವಾಗ ಎಲ್ಲಮ್ಮ ತಾಯಿ ಹೆಚ್ಚು ಮಹಾರಾಷ್ಟ್ರ, ಕರ್ನಾಟಕ, ಗೋವಾ ಮತ್ತು ಆಂಧ್ರ ಈ ಭಾಗಗಳಲ್ಲೆಲ್ಲ ಹೆಚ್ಚು ಪ್ರಸಿದ್ಧಳಾದಳು. ಆಕೆ ಕಾರಣಕ್ಕಾಗಿಯೇ ಆ ರೋಗ ಬರ ಬಂತು ಅಂತ ಅವ್ರ ಆಕೆ ಭಕ್ತರು ನಂಬ್ತಾರೆ. ಇನ್ನೊಂದು ಕಂಬಾರಸರದೊಂದು ಚಕೋರಿ ಅಂತ ಒಂದು ಕಾವ್ಯದೊಳಗೆ, ಶಿವ ಕತ್ತಲು ನುಂಗುತ್ತಿದ್ದಂಥ ಆದಿಶಕ್ತಿಯ ದೇಹದ ಭಾಗಗಳನ್ನು ಕತ್ತರಿಸುವಾಗದ ಅದು ಭೂಮಿಯಾಗಿ ರೂಪುಗೊಂಡಿತು. ಹಾಗಾಗಿ ಆ ಆದಿಶಕ್ತಿ ಕಾಲಕಾಲಕ್ಕೆ ಈ ಭೂಮಿ ಮೇಲೆ ಹುಟ್ಟುತ್ತಾಳೆ ಅಂತ ಒಂದು ನಂಬಿಕೆ ಇದೆ ಭಕ್ತರೊಳಗೆ. ಕಂಬಾರಸರ್ ಬರೆದ ಆ ಚಕೋರಿ ಕಾವ್ಯದೊಳಗೆ ಬರುವ ಮೊದಲ ಭಾಗವನ್ನು ಇಲ್ಲಿ ಜನಪದರು ಭಾಳ ಅದ್ಭುತವಾಗಿ ಹೇಳ್ತಾರೆ. ಅದನ್ನು ಒಂಥರ ಕಥನ ಕಾವ್ಯದ ರೀತಿಯಲ್ಲೇ ಕತ್ತಲು ನುಂಗುತ್ತಿದ್ದಂತಹ ಆದಿಶಕ್ತಿಯ ದೇಹದ ಭಾಗಗಳನ್ನು ಶಿವ ಕತ್ತರಿಸಿ ಒಗೆದ ಮೇಲೆ ಆ ದೇಹ ಈ ಭೂಮಿ ಮೇಲೆ ಬಿತ್ತಂತೆ. ಹಾಗಾಗಿಯೇ ಇಲ್ಲೇ ಗುಡ್ಡ, ಕೊಳ್ಳ, ಹಳ್ಳ ಇವೆಲ್ಲ ಆದವು ಅಂತ ಹೇಳ್ತಾರೆ. ಈಗಿರೋ ಎಲ್ಲ ಒಂದು ಗುಡ್ಡ ಐತಲ್ಲ, ಅದು ದೇವಿಯ ಎದೆಯ ಭಾಗ ಅಂತೆ. ಹೌದು, ಎದೆಯ ಭಾಗ ಅಂತೆ. ಅಲ್ಲಿ ಆ ತಾಯಿ ಹೃದಯ ಇದೆ ಅಂತೆ. ಅದು ಯಾವ ಕಾಲಕ್ಕೂ ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತ ಮಿಡಿತಾ ಇರ್ತದಂತೆ. ಆ ಮಿಡಿತಾನೇ ಚೌಡಿಕೆ ಅಂತಲೂ ಹೇಳ್ತಾರೆ. ಆ ಚೌಡಿಕೆ ನೋಡುತ್ತಾ ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತ ಆ ಮಿಡಿತನೂ ಚೌಡಿಕೆ ಅಂತ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಐತಿಹ್ಯ ಕಥೆಗಳು ಭಯಂಕರ ಸಿಕ್ಕು. ಇಲ್ಲಿ ಉಚ್ಚಂಗೆ ಮುಂದೊಂದು ಥರದ ಐತಿಹ್ಯ ಕಥೆ ಸಿಕ್ಕರೆ ಅದು ಪುರಾಣದ ಜೊತೆ, ಮಹಾಭಾರತ ಜೊತೆ ಕನೆಕ್ಟ್ ಆಗ್ತದೆ. ಇಲ್ಲಿ ಚಂದ್ರಗುತ್ತಿಲಿ ಸಿಗುವ ಕನ್ಯಮ್ಮಂದೊಂದು ಗುತ್ಯಮ್ಮ ಅಂತ ಹೇಳ್ತಾರೆ, ಅವಳು ಕನ್ಯೆ ತಾಯಿ. ಕನ್ಯಮ್ಮಂದೊಂದು ಥರದ ಪರಂಪರೆ ಇದೆ. ಅಂಬಾಭವಾನಿದು ಬೇರೆ ಥರ ಇದೆ. ಆಮೇಲೆ ಆಂಧ್ರದ ಎಲ್ಲಮ್ಮ ತಾಯಿದು ಬೇರೆ ಥರ ಇದೆ. ಮತ್ತು ಭಾಳ ಮಜವಾದೊಂದು ಸಂಗತಿ ಅಂತಂದರೆ ನನಗೆ ಭಾಳ ಖುಷಿ ಮತ್ತು ವಿಶೇಷವಾಗಿ ಅನಿಸಿದ್ದು ಅಂತಂದರೆ ಖುಷಿಯಲ್ಲ, ಈ ದೇವಿಗೆ ಈ ಯಾತ್ರೆ ಬರ್ತಾರಲ್ಲ, ಯಾತ್ರೆ ಬಂದವರೊಳಗೆ ಇವತ್ತಿಗೂ ನಾವು ಹಾಡುವ 3 ಪ್ರಸಿದ್ಧ ಹಾಡುಗಳನ್ನು ಮುಸ್ಲಿಂ ಕವಿಗಳು ರಚಿಸಿದ್ದು. ಒಬ್ಬರು ರಾಮದಾಸರು ಅಂತೇಳಿ, ರಾಮದಾಸರ ಸಮರ್ಥ ರಾಮದಾಸರಲ್ಲ ಮಹಾರಾಷ್ಟ್ರದ್ದು, ಕರ್ನಾಟಕದಲ್ಲಿ ಒಬ್ಬರು ರಾಮದಾಸರಿದ್ದಾರೆ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಲಿಂಗದಹಳ್ಳಿಯಲ್ಲಿ ಅವರ ವೃಂದಾವನ ಇದೆ. ಅವರು ಮುಸ್ಲಿಂ ಕವಿ, ಮೂಲತಃ ಮುಸ್ಲಿಂ ವ್ಯಕ್ತಿ. ಅವರು ಆಮೇಲೆ ರಾಮದಾಸರಾಗಿ ಬದಲಾಗ್ತಾರೆ. ರಾಮದಾಸರಾಗುವ ಮೊದಲು ಒಂದು ದೇವಿ ಬಗ್ಗೆ ಹಾಡು ಬರ್ದಾರೆ ಅವರು. ಆ ಹಾಡನ್ನು ಇವತ್ತು ನಾವು ಇಲ್ಲಿ ಮೊದಲಿಗೆ ಹಾಡ್ತೀವಿ. ಆಮೇಲೆ ಇನ್ನೊಬ್ಬರು ಸಂತ ಕಾಜಾಭಾಯಿ ಅಂಥೇಳಿ, ನಮ್ಮ ಈಗಾಗಲೇ ಹೇಳಿದ್ನಲ್ಲ ಸಂಗು ಮತ್ತು ರಾಯಪ್ಪ ಅನ್ನೋರು ಹರದೇಶಿ ನಾಗೇಶಿ ಪರಂಪರೆಯನ್ನು ಹುಟ್ಟಾಕಿದ್ರು ಅಂಥೇಳಿ. ಆ ಪರಂಪರೆಯ ಮುಂದಿನ ತಲೆಮಾರು ಕಾಜಾಬಾಯಿ ಅವರು, ಹಲಸಂಗಿಯವರು, ಇಂಡಿ ತಾಲೂಕು ಹಲಸಂಗಿಯವರು. ಅವರು ಒಂದು ಹಾಡು ಬರೀತಾರೆ, ಅವರು ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ಅಂಥೇಳಿ ಲೋಕಪ್ರಸಿದ್ಧ ಹಾಡು.
ಮತ್ತೊಬ್ಬರು ಸಂತರು ದಕ್ಷಿಣದಿಂದ ಹೋಗೋರು, ಭಾರಿ ಮಜೆ ಇದೆ ಅದು. ಆ ಉತ್ತರದಿಂದ ಇಂಡಿಯಿಂದ ಒಬ್ಬರು ಬರ್ತಾರೆ ಎಲ್ಲಮ್ಮನ ಗುಡ್ಡಕ್ಕೆ, ಆಂಧ್ರದ ಕಡೆಯಿಂದ ಒಬ್ಬರು ಬರ್ತಾರೆ, ಇನ್ನೊಬ್ಬರು ದಕ್ಷಿಣದಿಂದ ಹೋಗ್ತಾರೆ. ಈ ಕಡೆಯಿಂದ ಯಾರು ಬಂದಿರ್ಬೋದು ಸಿಕ್ಕಿಲ್ಲ ನನಗೆ ಅವರು ಯಾರು, ಗೋವಾ ಕಡೆಯಿಂದ. ಇವರು ಶಿಶುನಾಳ ಶರೀಫರು, ಎಲ್ಲಿಕಾನ್ ಎಲ್ಲಿಕಾನೆ ಎಲ್ಲಿಕಾನೆ ಅಂತ ಒಂದು ಹಾಡು ಬರೀತಾರೆ. ಈ ಮೂರು ಹಾಡುಗಳನ್ನು ಇವತ್ತು ಎಲ್ಲಮ್ಮನ ಸಂಪ್ರದಾಯದಲ್ಲಿ ಇವತ್ತಿಗೂ ಹಾಡ್ತಾರೆ, ಎಲ್ಲರೂ ಹಾಡ್ತಾರೆ ಇದನ್ನು ಬಿಟ್ಟು ಬಿಡ್ದಂಗೆ. ಹಾಗಾಗಿ ಈ ದೌಜಿ ಬರ ಬಂದ ಮೇಲೆ ಈ ಸಂತರ ಯಾತ್ರೆಗಳ ಜೊತೆ ಬರಕ್ಕೆ ಶುರು ಮಾಡಿದ್ಮೇಲೆ ಎಲ್ಲಮ್ಮನ ಸಂಪ್ರದಾಯದ ಹಾಡುಗಳಲ್ಲಿ ಹೆಚ್ಚು ಗೌಜು ಗದ್ದಲ ಶುರುವಾಯಿತು. ಒಂಥರ ಸವಾಲ್ ಜವಾಬ್ ಪದಗಳು ಶುರುವಾದವು. ಆಮೇಲೆ ತಾಯಿ ಆಚರಣೆಗಿಂತಲೂ ಹೆಚ್ಚಾಗಿ ಅದರದ್ದೊಂದು ಪರ್ಫಾರ್ಮೆನ್ಸ್ ಕ್ವಾಲಿಟಿ ಬರಕ್ಕೆ ಶುರು ಆಯಿತು ಅಂತ ನಾನು ಭಾವಿಸಿದ್ದೀನಿ. ಬಹುಶಃ ಅದು ಇನ್ನೂ ಓದಿದಾಗ ಬೇರೆ ಥರ ತಿಳ್ಕೊಳ್ಬೋದು. ತಿಳಿದಾಗ ಮತ್ತೊಂದು ಸಲ ಶಿಬಿರ ಮಾಡಿದಾಗ ಹೇಳ್ತೀನಿ ದಯಮಾಡಿ. ಇದಿಷ್ಟು ಈ ಸಂಪ್ರದಾಯದ್ದು ಒಂದು ಇದು. ಇದರೊಳಗಿರೋ ಹಾಡು ಮತ್ತು ಲಯ ಧಾಟಿಗಳು ಇವೆಲ್ಲವೂ ಹೆಣ್ಣುಮಕ್ಕಳ ಶೋಭಾನೆ ಪದ ಮತ್ತು ಬಿಸುಕಲ್ ಪದ ಮತ್ತು ಮನೆಯಲ್ಲಿ ಹಾಡುವ ಗರ್ತಿಯರ ಹಾಡುಗಳಿಂದ ಪಡೆದ ಇದು ಲಯಗಳು ಧಾಟಿಗಳು. ಇದ್ರ ಹೆಚ್ಚು ಕಡಿಮೆ ಎಲ್ಲ ಹಾಡು ಅದೇ ಥರದಲ್ಲಿದ್ದಾವೆ ಎಲ್ಲಮ್ಮನ ಹಾಡುಗಳು. ಇದರೊಳಗೆ ಮೂರು ಕ್ವಾಲಿಟಿ ಇದೆ. ಒಂದು ಮೂರು ಅಂದರೆ ಗೊಂದಲಿಗರ ಆಟದ್ದೊಂದು ಪರಂಪರೆ ಇದೆ, ಆಮೇಲೆ ಗೀಗಿ ಪದದ್ದೊಂದು ಪರಂಪರೆ, ಚೌಡಿಕೆ ಪದದ್ದೊಂದು ಪರಂಪರೆ. ಈ ಚೌಡಿಕೆ ಪದದಲ್ಲಿ ಹಾಡಿದವರೇ ಗೀಗಿ ಪದದಲ್ಲಿ ಹೆಚ್ಚು ಪ್ರಸಿದ್ಧರಾಗಿದ್ದು ಹುಲ್ಕುಂದವರು, ಆಮೇಲೆ ಇಂಡಿಯವರು, ಸಿಂದಗಿ ತಾಲೂಕಿನವರು. ಇವತ್ತು ಭಾಳ ಲೋಕಪ್ರಸಿದ್ಧವಾಗಿರುವಂಥ ಎಲ್ಲ ಗೀಗಿ ಪದದ ಮೇಳಗಳು ಹುಟ್ಟು ಈ ಚೌಡಿಕೆ ಸಂಪ್ರದಾಯದ ಜೊತೆ ಇದೆ. ಯಾಕಂತಂದರೆ ಈ ಚೌಡಿಕೆ ಸಂಪ್ರದಾಯವನ್ನು ಪಾಲಿಸಿಕೊಂಡು ಬರ್ತಿದ್ದವರು ಒಂದು ಜೋಗಪ್ಪುಗಳು, ಇಲ್ಲ ದೇವದಾಸಿಯರು, ಇವರಿಬ್ಬರು ಪಾಲಿಸ್ಕೊಂಡು ಬರ್ತಿದ್ದರಾದ್ರಿಂದ ಆದ್ದರಿಂದಾಗಿ ಈ ಕಲಾ ಬಳಗ ಆಸ್ವಾದಕರು ಜಾಸ್ತಿ ಅವ್ರ ಮನೆಗೆ ಬರ್ತಿದ್ದರು. ಅವ್ರ ಜೊತೆಗೆ ಸೇರಿಕೊಂಡು ಇವರು ಟೀಮ್ ಮಾಡ್ಕೊಂಡು ಆಮೇಲೆ ಹರದೇಸಿ ನಾಗೇಶಿ ಅನ್ನೋ ಪರಂಪರೆಯನ್ನು ಶುರು ಮಾಡಿದರು ಅಂತ ಯೋಚನೆ ಮಾಡಬಹುದಾಗಿದೆ. ಈ ಆಮೇಲೆ ಈ ಚೌಡಿಕೆಯೊಳಗೆ ಮುಖ್ಯವಾಗಿ ಒಬ್ಬನೇ ಹಾಡು ಹೇಳ್ತಾನೆ, ಅವರೇ ಚೌಡಿಕೆಯನ್ನು ನುಡಿಸ್ತಿರ್ತಾರೆ, ಪಕ್ಕದಲ್ಲೊಬ್ಬರು ಪಕ್ಕವಾದ್ಯ ಇರುತ್ತೆ. ಆಮೇಲೆ ಈಗ ಏನಾಗಿದೆ ಡೊಳ್ಳು ಡೊಳ್ಳು ಥರದ್ದೊಂದು ಇದು ಸೇರಿದೆ ಡೋಲಕ್ಕು, ಅದು ಲಾವಣಿಯಿಂದ ನಮಗೆ ಆ ಥರದ್ದೊಂದು ಸೇರಿಕೊಂಡಿದೆ ಅಂತ ಅನಿಸ್ತೈತಿ. ಈ ಪೋಡಿಯಂ ಹತ್ರ ಬಂದ ಮೇಲೆ ಯಾವಾಗಲೂ ನೀರು ಕುಡಿತಾರೆ ಎಲ್ಲರೂ, ಈಗ ಗೊತ್ತಾಯ್ತು ಗಂಟ್ಲು ಯಾಕೆ ಕಟ್ತದೆ ಹೇಳ್ತೇವೆ. ಆಮೇಲೆ ಈ ಗುಡ್ಡದ ವಾತಾವರಣ ಇದೆಯಲ್ಲ ಏಳುಕೊಳ್ಳ ಅಂಥೇಳಿ, ಈ ಏಳುಕೊಳ್ಳದ ಸುತ್ತಲೂ ಆರು ಗುಡ್ಡಗಳಿದ್ದಾವೆ. ಆರು ಗುಡ್ಡಗಳಾದ ಮೇಲೆ ಒಂದು ಅದರ ಆರು ಗುಡ್ಡಗಳ ನಡುವೆ ಒಂದೊಂದು ಕೊಳ್ಳ ಇದೆ. ಆ ಎಲ್ಲ ಕೊಳ್ಳಗಳ ನಟ್ಟು ನಡುವೆ ಎಲ್ಲಮ್ಮನ ಕೊಳ್ಳ ಇದೆ, ಎಲ್ಲಮ್ಮನ ಕೊಳ್ಳ ಇದೆ. ಅದರ ಪಕ್ಕದಲ್ಲಿ ಉಗುರು ಕೊಳ್ಳ ಅಂತೇಳಿದೆ, ಅದರ ಎಲ್ಲಮ್ಮನ ಎಲ್ಲಮ್ಮನ ಕೊಳ್ಳದಿಂದನೇ ಮುಂದೆ ಹೋಗುವ ಒಂದು ಹಳ್ಳಿನೂ ಆಗಿದೆ ಅದೀಗ. ಉಗುರು ಕೊಳ್ಳ ಇದೆ, ಅಲ್ಲಿ ದತ್ತಾತ್ರೇಯ ಗುಡಿನೂ ಇದೆ. ಈ ದೇವಿಗೆ ಎಲ್ಲ ಧರ್ಮ ಎಲ್ಲ ಜಾತಿಯವರು ಭಕ್ತರಿದ್ದಾರೆ. ಎಲ್ಲಮ್ಮನ ಗುಡ್ಡದಲ್ಲಿ ಎಲ್ಲ ಪರಂಪರೆಯವರಿದ್ದಾರೆ, ಶೈವ, ಕಾಳಾಮುಖ, ಸಿದ್ಧ, ನಾಥ, ಸೂಫಿ, ಎಲ್ಲ ಧರ್ಮದ ಎಲ್ಲ ಜಾತಿಯ ಗುಡಿಗಳಿದ್ದಾವೆ. ಎಲ್ಲಮ್ಮನ ಪಂಡರಪುರದಾಗೆ ಇದ್ದಾವೆ, ಆದರೆ ಎಲ್ಲಮ್ಮನ ಗುಡ್ಡದಲ್ಲಿ ವಿಶೇಷವಾಗಿದ್ದಾವೆ ಒಂದು. ಮತ್ತು ಇನ್ನೊಂದು ಏನಂತಂದರೆ ಈ ಗುಡಿಲಿ ಪೂಜೆ ಆಗುವಾಗ ಮತ್ತೊಂದು ಗುಡಿಲಿ ಆ ಶಬ್ದ ಕೇಳದೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಅವೆಲ್ಲ ಹೊಂದಿಕೊಂಡಿದ್ದಾವೆ. ಆ ಕೊಳ್ಳಗಳ ಆಕಾರದಲ್ಲೇ ಆ ಕಡೆಗೆ ಸದ್ದು ಹೋಗದಿರುವಂಗೆ ಎಕೋ ಸಿಸ್ಟಮ್ ಇದೆ ಅಲ್ಲಿ, ಇಕೋ. ಆ ಥರದ್ದು ಭಾಳ ಚೆನ್ನಾಗಿದೆ ಎಲ್ಲಮ್ಮನ ಗುಡ್ಡದ್ದು. ಇದು ಈ ತಂಡದ ಮೊದಲನೇ ಹಾಡನ್ನು ನಾವೀಗ ಕೇಳೋಣ. ಈ ಹಾಡು ಬರೆದವರು ರಾಮದಾಸರು, ಮಾನ್ವಿ ತಾಲೂಕಿನ ಲಿಂಗದಹಳ್ಳಿಯಲ್ಲಿ ಇರುವಂಥವರು. ರಾಮದಾಸರು ಬರೆದ ಹಾಡಿದು. ಅವರು ಬಹುಶಃ ಕೀರ್ತನೆಗಳಲ್ಲಿ ಹುಡುಕಿದೆ ನಾನು, ಆ ಹಾಡು ಸಿಗಲಿಲ್ಲ ಅವ್ರ ಕೀರ್ತನೆಗಳಲ್ಲೆಲ್ಲೂ. ಸುಮಾರು 700 ಚಿಲ್ಲರೆ ಕೀರ್ತನೆಗಳು ಬರೆದಿದ್ದಾರೆ ರಾಮದಾಸರು. ಆ ಯಾವ ಕೀರ್ತನೆಗಳಿಗೂ ಈ ಹಾಡು ಸಿಗಲಿಲ್ಲ. ಇದು ಜನಪದರೇ ಬಹುಶಃ ಕಾಪಿಟ್ಕೊಂಡು ಉಳಿಸ್ಕೊಂಡು ಬಂದಿರೋ ಹಾಡಾದ್ರಿಂದ ಅವ್ರ ಹೆಸರನ್ನು ಕಟ್ಟು ಕಡೆಯಲ್ಲಿ ಸೇರಿಸ್ತಾರೆ, ರಾಮದಾಸ ಹಾಡ್ಯಾನ ಅಂಥೇಳಿ. ಮತ್ತು ಇದು ಪಕ್ಕ ಉತ್ತರ ಕರ್ನಾಟಕದ ಲ್ಯಾಂಗ್ವೇಜಿಗೆ ಟ್ರಾನ್ಸ್ಲೇಟ್ ಆಗ್ತಿರ್ತದೆ ದಿನ ದಿನ ದಿನ. ಆ ಶಬ್ದ ಹೋಗಿ ಈ ಶಬ್ದ ಬಂದು ಸೇರ್ಕೊಂಡ್ಬಿಟ್ಟಿರ್ತದೆ, ಅರ್ಥ ವ್ಯತ್ಯಾಸ ಆಗಿರೋದಿಲ್ಲ. ಅಂಥದ್ದೊಂದು ಚೌಡಿಕೆ ಪದನ ಈಗ ಫಸ್ಟ್ ಹಾಡೋಣ. ಸರ್ ಬನ್ನಿ ಸರ್, ಬರ್ರಿ. ಅವರು ದೊಡ್ಡವ ಹುಗ್ಗಿ ರೇಣುಕಾ ಮಾದರ್, ಶೋಭಾ ರೊಡ್ಡಪ್ಪನವರ್, ಮರಗವ್ವ ಜುನ್ನಪ್ಪನವರ್, ಅವರು ಸತ್ಯಪ್ಪ ಮಾಸ್ತರು. ಇದು ನಮ್ಮ ತಂಡ, ನೀವು ಆರಾಮಾಗಿ ನಿದ್ದೆ ಮಾಡ್ಬೋದು ನಿದ್ದೆ ಬಂದರೆ. ಮೊದಲನೇ ಹಾಡು ಮೊದಲಿಗೆ ನಾನು ನಿನ್ನೆ ನೆನೆ ನಾನು ಮೊದಲಿಗೆ
ಇಲ್ಲಿ ಆಗಮಿಸಿದ ಎಲ್ಲರಿಗೂ ನಾನು ಒಂದು ವಿನಂತಿ ಮಾಡ್ಕೋತೀನಿ, ನಂದು ಸೌಂಡ್ ಸ್ವಲ್ಪ ಜಾಸ್ತಿ ಆಗ್ತಾ ಈ ಕಡ್ಡಿ ಕಡ್ಡಿ ಬಾರಿಸಂದ್ರೆ ಕಡ್ಡಿ ಹಾಕ್ಕೊಂಡು ಬಾರಿಸಂದ್ರೆ ಕಡ್ಡಿ ಹಾಕೊಂಡು ಬಾರಿಸ್ತೀನಿ, ಇಲ್ಲ ಕಡ್ಡಿ ಸೌಂಡ್ ಜಾಸ್ತಿ ಹಾಕಿದ್ರೆ ಹಂಗೆ ಬರೀ ಕೈಲಿ ಬಾರಿಸ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗೋದು ಸ್ವಲ್ಪ ನೋಡಿ ಸರ್.
ನೆನದಿಳು ಆರಂಭ ಮಾತೆ ಯನಗ ಕೊಡಬೇಕು ಜಗದಾಂಬ ತೆಗ್ಗಿ ನನಗ ಐತೆ ಸಮದತ್ತೆ ಊರ ತೆಗ್ಗಿ ನನಗ ಐತೆ ಸಮದತ್ತೆ ಊರ ರಾಮದಾಸ ಮಾಡ್ಯನು ಹಾಡಿನ ತೋಡ ಇದು ಮೊದಲಿಗೆ ನೆನೆದೇವು ಆರಂಭ ರಾಮದಾಸರು ಬರೆದ ಒಂದು ರಚನೆ. ಅವ್ರ ಕೀರ್ತನೆಗಳಲ್ಲಿಲ್ಲ, ಇದು ಜನಪದರಲ್ಲಿ ಮಾತ್ರ ಉಳ್ಕೊಂಡಿದೆ ಅಂತ ಮೊದಲೇ ಹೇಳಿದ್ದೀನಿ. ಒಂದು ಸಲ ಈ ಹಂಸನೂರು ಅಂತ ಒಂದು ಊರಿದೆ ಬದಾಮಿ ಹತ್ರ, ಮಲ್ಲಶೆಟ್ಟರು ಸರ್ ನಾನು ಅಲ್ಲಿ ಒಂದು ಸರಿ ಈ ಉಡುಪಿ ರೀಜನಲ್ ಸೆಂಟ್ರಿಗೆ ಒಂದು ಯಾವುದೋ ಡಾಕ್ಯುಮೆಂಟ್ರಿ ಮಾಡಲಿಕ್ಕಂತ ನಾನು ಪಿ ಯು ಇದ್ದ ಕರ್ಕೊಂಡು ಹೋಗಿದ್ದರು. ಅಲ್ಲೂ ಅಷ್ಟೇ, ಅವರು ರಾತ್ರಿಗೆಲ್ಲ ಒಂದು ನಾಟಕ ಮಾಡ್ತಿದ್ರು, 10 ನಿಮಿಷದ ನಾಟಕ ಅದು. ಒಬ್ಬ ಕುಲಕರ್ಣಿ ಊರಿಗೆ ಬರ್ತಾನೆ, ಊರಿಗೆ ಬರ್ತಾನೆ, ಊರಾಗ ಎಲ್ಲರ ಹತ್ರ ಟ್ಯಾಕ್ಸ್ ವಸೂಲಿ ಮಾಡ್ತಿರ್ತಾನೆ. ಅದು ಅಕಸ್ಮಾತಾಗಿ ಊರಿನ ಒಂದು 4-5 ಜನ ಹೆಣ್ಮಕ್ಕಳು ದೇವದಾಸಿಯರು ಸೇರಿ ಅವನ್ನ ಹಿಡಿದು ಕಟ್ಟಿ ಹಾಕಿ ಅವನ ಹೊಟ್ಟೆಯಲ್ಲಿ ಒಂದೇ ತೆಗಿತಾ ಬರ್ತಾರೆ. ಆ ಹೊಟ್ಟೆಯಲ್ಲಿ ಅವ್ರದ್ದು ಯಾರ್ದೋ ಮನೆಯದು ಇದನ್ನು ಟ್ಯಾಕ್ಸ್ ಅಂತೇಳಿ ವಸೂಲಿ ಮಾಡಿಬಿಟ್ಟಿರ್ತಾನೆ, ಇನ್ಯಾರ್ದೋ ಮನೆ ಗಂಟು ವಸೂಲಿ ಮಾಡಿಬಿಟ್ಟಿರ್ತಾನೆ. ಈ ಥರದ್ದೊಂದು ಪರ್ಫಾರ್ಮೆನ್ಸ್ ಮಾಡಿದ್ರು ಸುಮಾರು ಅದನ್ನು ಪ್ರಕರಣ ಅಂತ ಕರೀತಾರೆ ಅವ್ರು, ಪ್ರಕರಣ ಅಂತೇಳಿ. ಸುಮಾರು 1.5-3 ತಾಸು ಮಾಡಿದರು. ಆ ಥರದ ಒಂದು ಪರ್ಫಾರ್ಮಿಂಗ್ ಗುಣ ಈ ತಂಡಕ್ಕಿದೆ. ಇವರು ಹಾಡು ಹಾಡ್ತಾನೆ, ಹಾಡ್ತಾ ಹಾಡ್ತಾನೆ ಡ್ಯಾನ್ಸ್ ಮಾಡ್ತಾ ಅದನ್ನು ಅನ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅಂಥ ಒಂದು ಗುಣ ಇವ್ರಿಗಿದೆ. ಆದ್ದರಿಂದ ಈಗ ಮುಂದೆ ಹಾಡು ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ಇದು ಖಾಜಾಬಾಯಿ ಅವರು ಬರೆದದ್ದು, ಹಲಸಂಗಿಯ ಖಾಜಾಬಾಯಿ ಅವರು. ಇವರು ಸಂಗೂರಾಯಪ್ಪನವರ ಶಿಷ್ಯ, ಮತ್ತು ಇವ್ರದ್ದು ಬಡೇ ಸಾಬ್ ಮತ್ತು ಖಾಜಾಬಾಯಿ ಇವರಿಬ್ಬರು ಭಾಳ ಅನ್ಯೋನ್ಯವಾದ ಗೆಳೆಯರಾಗಿದ್ದರು. ವಾದಿ ಸಮಾಧಿ ಪದಗಳನ್ನು ಹಾಡ್ತಿದ್ದರು ಬಡೇ ಸಾಬ್ ಮತ್ತು ಹರದೇಶಿ ನಾಗೇಶಿ. ಅವರು ನಾಗೇಶಿ ಹಾಡಿದ್ರೆ ಇವರು ಹರದೇಶಿ ಹಾಡ್ತಿದ್ರು. ಅವರು ಬರೆದಂಥ ಯಾತ್ರೆಗೆ ಬಂದಾಗ ಈ ಹಾಡು ಬರೆದಿದ್ದಾರೆ. ಆ ಹಾಡು ಹುಟ್ಟಿ ಬಂದೆ ಎಲ್ಲಮ್ಮನಾಗಿ. ಅಗ್ನಿಗೆ ಹೊಟ್ಟೆ ಬಂದೆ ಎಲ್ಲಮ್ಮನಾಗೆ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮಾದ ಅಗ್ನಿಗೆ ರೇಣುಕರಾಜ ನಿಮ್ಮ ತಂದೆ ಭೋಗಾವತಿ ನಿಮ್ಮ ತಾಯಿ ರೇಣುಕರಾಜ ನಿಮ್ಮ ತಂದೆ ಭೋಗಾವತಿ ನಿಮ್ಮ ತಾಯಿ ಹುಟ್ಟಿ ಬಂದರು ಹೊಟ್ಟೆಯಲ್ಲಿ ಹುಟ್ಟಿ ಬಂದರು ಹೊಟ್ಟೆಯಲ್ಲಿ ಹಾಕಿತು ಯಾರ ತೊಟ್ಟೆಯಲ್ಲಿ ಹುಟ್ಟಿ ಬಂದೆ ಎಲ್ಲ ಮನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಾಮದಗ್ನಿಗೆ ಹುಟ್ಟಿ ಬಂದೆ ಎಲ್ಲ ಮನಾಗೆ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಾಮದಗ್ನಿಗೆ ಹುಟ್ಟಿ ಬಂದಿ ಎಲ್ಲಮ್ಮನಾಗಿ ನಿನ್ನ ಮದುವೆಯ ಮಾಡಿ
ಕೊಟ್ಟಾರವ್ವ ಜಾಮದಗ್ನಿಗೆ ಮದವಿಯ ಮಾಡಿ ಕೊಟ್ಟಾರವ ಜಾಮದಗ್ನಿಗೆ ಸರ್ಪಿನ ಸಿಂಬಿ ತಲಿಯ ಮ್ಯಾಲೆ ಮಳಲಿನ ಕ್ವಾಡ ಅದರ ಮ್ಯಾಲೆ ಸರ್ಪಿನ ಸಿಂಬಿ ತಲಿಯ ಮ್ಯಾಲೆ ಮಳಲಿನ ಕ್ವಾಡ ಅದರ ಮ್ಯಾಲೆ ಪತಿಯ ಪೂಜೆ ಮಾಡೋ ತಲೆ ಪತಿಯ ಪೂಜೆ ಮಾಡೋ ತಲೆ ನೀರ ತರವಳ ನದಿಯಲ್ಲಿ ಹುಟ್ಟಿ ಬಂದಿಯಲ್ಲಮ್ಮನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಾಮದಗ್ನಿಗೆ ಕಂಡಾಲಲ್ಲಿ ದೃಷ್ಟಿ ಹೋತ ಅದರ ಮ್ಯಾಲೆ ದೃಷ್ಟಿ ಹೋತ ಅದರ ಮ್ಯಾಲೆ ಕ್ವಾಡ ಬಿತ್ತೋ ಭೂಮಿಯ ಮ್ಯಾಲೆ ಹುಟ್ಟಿ ಬಂದಿಯಲ್ಲಮ್ಮನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಾಮದಗ್ನಿಗೆ ಪವಿತ್ರ ಮುನೇಶ್ವರ ಶಿಟ್ಟನಾದ ನಿನ್ನ ಮ್ಯಾಲೆ ತಪವಿದ್ದ ಮುನೇಶ್ವರ ಶಿಟ್ಟನಾದ ನಿನ್ನ ಮ್ಯಾಲೆ ಪತಿಯ ಶಾಪ ಕೊಟ್ಟನಲ್ಲೆ ಪತಿಯ ಶಾಪ ಕೊಟ್ಟನಲ್ಲೆ ಕೆಟ್ಟ ತಿರಿಯ ಭೂಮಿಯ ಮ್ಯಾಲೆ ಹುಟ್ಟಿ ಬಂದಿಯಲ್ಲಮ್ಮನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಾಮದಗ್ನಿಗೆ ಕುಷ್ಠರೋಗ ಮೈಯಲ್ಲಿ ಒಡೆದು ಅಡವಿ ಅರಣ ತಿರುಗುತ ನಡೆದ ಕುಷ್ಠರೋಗ ಮೈಯಲ್ಲಿ ಒಡೆದು ಅಡವಿ ಅರಣ ತಿರುಗುತ ನಡೆದು ಅಕ್ಕೈ ಜೋಗ ಬಂದ ಎದುರು ಅಕ್ಕೈ ಜೋಗ ಬಂದ ಎದುರು ರೋಗ ವಾಸಿ ಆಯಿ ತಲ್ಲೆ ಹುಟ್ಟಿ ಬಂದಿಯಲ್ಲ ಮನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಾಮದಗ್ನಿಗೆ ದೇಶದೊಳಗ ಹಿರಿ ಗುಡ್ಡ ಮೆಟ್ಟ ಮಾಡಿದಿಯೋಳ ಕೊಳದಾಗ ದೇಶದೊಳಗ ಹಿರಿ ಗುಡ್ಡ ಮೇಸ ಮಾಡಿದಿಯೋಳ ಕೊಳದಾಗ ನಿನ್ನ ಸೇವ ಮಾಡೋ ತಲೆ ನಿನ್ನ ಸೇವ ಮಾಡೋ ತಲೆ ಕರುಣ ತೋರ ಎಲ್ಲಮ್ಮ ಹುಟ್ಟಿ ಬಂದಿಯಲ್ಲಮ್ಮನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಾಮದಗ್ನಿಗೆ ಜಾಮದಗ್ನಿಗೆ ತತ್ವ ಪದಕಾರರಿಗೆ ಮತ್ತೆ ಈ ಲಾವಣಿಕಾರರಿಗೆ ಗೀಗಿ ಪದ್ದವರಿಗೆ
ಈ ದೇವಿ ಬಗ್ಗೆ ಬೇರೆ ಥರದ್ದು. ನಾವು ದೇವಿ ಪುರಾಣದಲ್ಲಿ ಕೇಳೋದು ಏನಂತಂದರೆ, ಅಲ್ಲಿ ಹೊಳೆಯಲ್ಲಿ ಇಬ್ಬರು ಕ್ಷತ್ರಿಯ ಕುಮಾರ ಮತ್ತು ಕುಮಾರಿ ನೀರಿನಲ್ಲಿ ಆಟ ಆಡ್ತಿದ್ರು. ಅದನ್ನು ನೋಡಿದ ಮೇಲೆ ಎಲ್ಲಮ್ಮನಿಗೆ ಮನಸ್ಸು ಆ ಕಡೆಗೆ ಸೆಳೀತು. ಹಾಗಾಗಿ ಅವಳು ಪತಿವ್ರತ ಭಂಗ ಆಗಿ ಅವಳ ತಲೆ ಮೇಲಿನ ಕೊಡ ಒಡೆದು ಹೋಯಿತು, ಹಾವಾಗಿದ್ದ ಸಿಂಬೆ ಹರಿದು ಹೋಯಿತು ಅಂತ ಹೇಳ್ತಾರೆ. ಆದರೆ ಇದು ಕಾಜಾಬಾಯಿ ಅವರು ಏನು ಹೇಳ್ತಾರೆ ಅಂತಂದರೆ, ಜೋಡು ಮೀನುಗಳಾಡ್ತಿದ್ವಂತೆ ನದಿಯಲ್ಲಿ. ಆ ಜೋಡು ಮೀನುಗಳು ಆಡೋದನ್ನು ನೋಡಿದ ತಕ್ಷಣ ಅವಳು ಮನಸ್ಸು, ಓ ನಾನು ಹಿಂಗೆ ಆಡ್ಬೋದಿತ್ತಲ್ಲ ಜಮದಗ್ನಿಯವ್ರ ಜೊತೆಗೆ ಅಂತ ಯೋಚನೆ ಮಾಡಿಬಿಟ್ಟಿದ್ದಾಳೆ ಒಂದು ಕ್ಷಣ. ಅವಾಗ ತಲೆ ಮೇಲಿನ ಉಸ್ಕಿನ ಕೊಡ ಒಡೆದು ಹೋಗ್ತದೆ, ಹಾವಾಗಿದ್ದ ಸಿಂಬಿಯಾಗಿದ್ದ ಹಾವು ಹರಿದು ಹೋಗ್ಬಿಡ್ತದೆ. ಅವಾಗ ವಾಪಸ್ ಅವರು ಇದಕ್ಕೆ ಬರ್ತಾರೆ, ಆಶ್ರಮಕ್ಕೆ, ಜಮದಗ್ನಿ ಆಶ್ರಮಕ್ಕೆ. ಬಂದ ತಕ್ಷಣ ಅವ್ರ ಮನಸ್ಸಲ್ಲೇ ಗೊತ್ತಾಗ್ಬಿಡ್ತದೆ, ಜಮದಗ್ನಿ ಸರ್ ಹೇಳ್ತಿದ್ರು ಸೂರ್ಯ ಮತ್ತು ಚಂದ್ರ ಅವರಿಬ್ಬರು ಜೊತೆಗೆ ಯಾವತ್ತೂ ಕಾಣಿಸ್ಕೊಳ್ಳೋದಿಲ್ಲ, ಕಾಣಿಸ್ಕೊಳ್ಳೋದು ಅಪರೂಪ. ಹಾಗಾಗಿ ಅದು ಭಾಳ ಕೆಲವೇ ಸಮಯ ಮತ್ತು ಸೂರ್ಯ ಚಂದ್ರ ಕಾಣಿಸ್ಕೊಳ್ತಾರೆ. ಆದ್ದರಿಂದ ಎಲ್ಲಮ್ಮ ಮತ್ತು ಜಮದಗ್ನಿ ಇಬ್ಬರು ಚಂದ್ರ ಸೂರ್ಯ ಅಂತಲೂ ಒಬ್ಬ ಮುದುಕಿ ಹೇಳಿದ್ದಳು ನನಗೆ. ಚಂದ್ರ ಮತ್ತು ಸೂರ್ಯನೇ ಎಲ್ಲಮ್ಮ ಮತ್ತು ಜಮದಗ್ನಿ. ಅವನು ಉರಿತಾನೇ ಇರ್ತಾನೆ ಯಾವತ್ತಿಗೂ ಸೂರ್ಯ, ಅವ ಜಮದಗ್ನಿ, ಎಲ್ಲಮ್ಮನು ಚಂದ್ರ ಅಂತ ಒಬ್ಬ ಮುದುಕಿ ಹಿಂಗೆ ವಾದ ಮಾಡ್ತಾರೆ, ಭಯಂಕರವಾದ ಮಾಡ್ತಾರೆ. ನಮ್ಗೆ ಹೆದರಿಕೆ ಆಗ್ಬಿಡ್ತೈತೆ ಅವ್ರ ಭಾಷೆನ ಕೇಳಲಿಕ್ಕೆ. ಆ ಥರದಲ್ಲೆಲ್ಲ ಕತೆ ಹೇಳ್ಬಿಡ್ತಾರೆ. ನೀವು ಎಲ್ಲಮ್ಮಂದು ಕಥೆನೇ, ಒಬ್ಬ ವೀರಶೈವ ಮನೆತನದ ಹೆಣ್ಣುಮಗಳು ಮನೆಯಿಂದ ಪರಿತಕ್ತಳಾಗಿ ಗುಡ್ಡಕ್ಕೆ ಬರ್ತಾಳೆ. ಅದು ಏನಕ್ಕೆ ಕಾರಣ ಅಂತಂದರೆ, ಹೊಟ್ಟೆಯಲ್ಲಿರೋ ಕೂಸಿದೆಯಲ್ಲ ಅದು ಯಾರದು ಅಂತ ಗೊತ್ತಿರೋದಿಲ್ಲಂತೆ. ಗೊತ್ತಿಲ್ಲ ಅಂತಂದ ತಕ್ಷಣ ನೀನು ಬೇರೆ ಯಾರದು ಅಂತೇಳಿ ಖಾತ್ರಿ ಹೇಳು ಅಂತೇಳಿ ಅವ್ರ ಅಪ್ಪ ಅಮ್ಮ ಬೈದು ಮನೆಯಿಂದ ಹೊರಗೆ ಹಾಕ್ತಾರೆ. ಅವಳು ಕೊಳ್ಳದಲ್ಲಿ ಬಂದು ಅಲ್ಲಿ ಇಲ್ಲಿ ಓಡಾಡ್ತಾ ಕೆಲವು ಸಿದ್ರ ಹತ್ರ ಮಾತಾಡಿ ಕೆಲವು ಸಿದ್ರ ಅವಳಿಗೆ ಸಹಾಯ ಮಾಡಿ ಹೆರಿಗೆ ಆಗ್ತದೆ. ಹೆರಿಗೆ ಆದಮೇಲೆ ಪರಶುರಾಮ ಹುಟ್ತಾನೆ. ಪರಶುರಾಮ ಹುಟ್ಟಿ ದೊಡ್ಡವನಾಗ್ತಾನೆ, ಆಡ್ತಾನೆ, ಭಾಳ ಚಂದ ಇದೆ ಅದು ಮುಂದಿನ ಹಾಡು. ಆದರೆ ಒಂದು ಕತೆ ಇದೆ ಏನಂತಂದರೆ, ನಾವು ನಾಟಕ ಮತ್ತು ಪ್ರೇಕ್ಷಕರಿಗೂ ಮತ್ತು ನಾಟಕ ಮಾಡುವ ಜಾಗದ ಮಧ್ಯೆ ಒಂದು ಸ್ಪೇಸ್ ಇರತ್ತಲ್ಲ, ಆ ಸ್ಪೇಸಿಗೆ ಸಂಬಂಧಪಟ್ಟಂಗೆ ಒಂದು ಜನಪದ ಕತೆ ಇದೆ. ಏನಂದರೆ, ಅವ್ನು ಪರಶುರಾಮನಿಗೆ ಡೌಟ್ ಬಂದುಬಿಡ್ತೈತೆ, ನನ್ನ ತಂದೆ ಯಾರು ಹೇಳು. ಇಲ್ಲಪ್ಪ ನಿನ್ನ ತಂದೆ ಜಮದಗ್ನಿ, ಎಲ್ಲಿದ್ದಾನೆ ತೋರಿಸು ಅವನು. ಜನಪದ ಕತೆ ಪ್ರಕಾರ ಇವಳು ಯಲ್ಲಮ್ಮ ತಾಯಿ ಒಂದು ನದಿಯ ದಡದಲ್ಲಿ ಬಟ್ಟೆ ಸೆಳಿತಿರ್ತಾಳೆ, ಇನ್ನೊಂದು ನದಿಯ ದಡದಲ್ಲಿ ಋಷಿ ಬಂದು ಮುಖ ತೊಳಿತಿರ್ತಾನೆ. ಆವಾಗ ಅವರಿಬ್ಬರು ಸಂಪರ್ಕ ಆಗಿ ಅವಳಿಗೆ ಮಗು ಹುಟ್ಟತ್ತೆ ಅಂತ ಒಂದು ಜನಪದ ಕತೆ ಹೇಳ್ತದೆ. ಹಂಗಾರೆ ಎಲ್ಲಿದ್ದಾನೆ ತೋರಿಸು ಜಮದಗ್ನಿ ಅಂತ ಕೇಳ್ತಾನೆ. ಇಲ್ಲಪ್ಪ ನೀ ಜಮದಗ್ನಿ ಮಗನೇ. ಹೌದಾ, ನಾನು ಜಮದಗ್ನಿ ಮಗ ಹೌದು ಅಂತಾದರೆ ಏಳು ಪರದೆಗಳನ್ನ ಇಡ್ತೀನಿ, ಏಳು ಪರದೆ ಆಚೆ ನಿಂತು ನೀನು ಮೊಲೆ ಹಾಲು ಹಿಂಡು, ನನ್ನ ಬಾಯಿಯೊಳಗೆ ಅದು ಬಂದು ಬಿದ್ದರೆ ನೇರವಾಗಿ, ಆಗ ನೀನು ನಾನು ನಿಜವಾಗ್ಲೂ ಜಮದಗ್ನಿ ಮಗ ಅಂತ ಒಪ್ಕೊಳ್ತೀನಿ ಅಂತ. ಹಾಗೆ ಅಲ್ವಾ ನಾವು ನಾಟಕದವರು, ಏಳು ಪರದೆ ಅಡ್ಡ ಕಟ್ಟಿಬಿಟ್ಟಿರ್ತಾರೆ, ನಾವು ಒಂದೇನೋ ಸತ್ವನ ಇಟ್ಕೊಂಡು ಪ್ರಯತ್ನ ಮಾಡ್ತಿರ್ತೀವಿ, ನೀವೆಲ್ಲ ಜಮದಗ್ನಿ ಥರ ಕೂತ್ಬಿಟ್ಟಿರ್ತೀರಿ ಮಾಡಮ್ಮಗನ ಅಲ್ವಾ. ಆ ಥರದಲ್ಲಿದೆ. ಆವಾಗ ಅವಳು ಮೊಲೆ ಹಾಲು ಹಿಂಡ್ತಾಳೆ, ಅದು ಪರಶುರಾಮನ ಬಾಯಿಗೆ ಹೋಗಿ ಬೀಳ್ತದೆ. ತಾಯಿ ಅಂತ ಒಪ್ಕೊಳ್ತಾನೆ. ಅಷ್ಟೊತ್ತಿಗೆ ಅದು ಮಂದ ಈ ಥರದಲ್ಲಿ ಕತೆ ಮುಂದುವರಿತದೆ. ಇಡೀ ಕತೆನ ನಾವು ಕೇಳಿದ ಪುರಾಣ ಕಥೆಯನ್ನು ಬಿಟ್ಟಾಕಿ ಈ ಜನಪದ ಐತಿಹ್ಯ ಕಥೆಗಳು ಬೇರೆ ಥರದಲ್ಲೇ ಇಡೀ ಕಥೆಯನ್ನು ಹೇಳ್ತಾರೆ. ಆವಾಗ ಇವಳಿಗೆ ಏನಾಗ್ತದೆ, ಹೊಟ್ಟೆಯಲ್ಲಿ ಮಗು ಇರ್ತದೆ, ಕೊಳ್ಳಕ್ಕೆ ಹೋಗ್ಬಿಡ್ತಾಳೆ. ಎಷ್ಟೋ ದಿನಗಟ್ಟಲೆ ಅಲ್ಲಿ ಜನನ ಭೇಟಿ ಆಗೋದಿಲ್ಲ, ಯಾರು ಭೇಟಿ ಆಗೋದಿಲ್ಲ, ಅದು ಕುಷ್ಠರೋಗ ಮೈ ಗಂಟ್ಕೊಂಡ್ಬಿಡ್ತೈತೆ. ಆ ಕುಷ್ಠರೋಗ ಕಳೀಲಿಕ್ಕೆ ಎಕ್ಕಯ್ಯ ಜೋಗಯ್ಯ ಅನ್ನೋರಿಬ್ಬರು ನಾಥ ಪಂಥದ ಸಿದ್ಧರು ಬರ್ತಾರೆ. ಅವರು ಈ ತಾಯಿಗೆ ಸಹಾಯ ಮಾಡ್ತಾರೆ ಹೆರಿಗೆ ಆಗಲಿಕ್ಕೆ. ಆಮೇಲೆ ಪರಶುರಾಮ ಹುಟ್ಟುತ್ತಾನೆ ಅಂತ ಒಂದು ವೀರಶೈವ ಇದ್ರ ಪ್ರಕಾರ ಇರುವಂಥ ಕಥೆ ಅದು. ಆಮೇಲೆ ಪರಶುರಾಮನ ಬೆಳೆಸೋದು ಹೇಗೆ ಅನ್ನೋದು ಒಂದು ಮೂಲ. ಇವೆರಡೂ ಈ ಹಿಂದೆ ಕೇಳಿದ ಎರಡು ಹಾಡು ಒಬ್ಬರು ರಚನೆ ಮಾಡಿದಂಥ ಹಾಡುಗಳು. ಆದರೆ ಇನ್ಮುಂದೆ ಹಾಡು ಈ ಹಾಡು ಜನಪದರೆಲ್ಲರ ಸೇರಿ ಕಟ್ಟಿರುವಂಥ, ಒಬ್ಬರು ಒಂದು ಸೊಲ್ಲು ಸೇರಿಸಿದ್ರೆ ಮತ್ತೊಬ್ಬರು ಮತ್ತೊಂದು ಸೊಲ್ಲು ಸೇರಿಸಿ ಇದು ಎಲ್ಲವ ನಿನ್ನ ಮಗ ಯಾರ ತೂಗಿದರೂ ಮಲಗವಲ್ಲ ಅಂಥೇಳಿ ಮುಂದಿನ ಪದ್ಯ ಕೇಳಿ.
ಕಾಲು ಯಾರ ತೂಗಿದರ ಪರಸರಾಮ ಯಾರ ತೋಗಿದರ ಮಲಗವಲ್ಲ ಯಾರ ಎಲ್ಲವ ನಿನ್ನ ಮಗ ಎಲ್ಲಡಿ ಪರಸರಾಮ ಯಾರ ತೂಗಿದರ ಮಲಗವಲ್ಲ ಯಾರ ತೂಗಿದರ ನಿಂಬಿಯ ವನದಾಗ ರಂಬ್ಯರ ತೋಟಿಲ ಕಟ್ಟಿ 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 ರಂಬ್ಯರ ತೂಗಿದರ ರಂಬ್ಯರ ತೂಗಿದರ ಮಲಗಲ್ಲ ರಘುರಾಮ ಯಾರ ತೂಗಿದರ ಮಲಗವಲ್ಲ ಯಾರ ತೂಗಿದರ ಯಾಲವ ನಿನ್ನ ಮಗ ಯಾಲವ ನಿನ್ನ ಮಗ ಎಳೆಯ ಪರಸರಾಮ ಯಾರ ತೂಗಿದರ ಮಲಗವಲ್ಲ ಯಾರ ತೂಗಿದರ ಬಾಳಿಯ ವನದಾಗ ಬಾಲ್ಯರ ತೋಟಿಲ ಕಟ್ಟೆ 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 ಬಾಲ್ಯರ ತೂಗಿದರ ಬಾಲ್ಯರ ತೂಗಿದರ ಮಲಗಲ್ಲ ರಘುರಾಮ ಯಾರ ತೂಗಿದರ ಮಲಗವಲ್ಲ ಯಾರ ತೂಗಿದರ ಯಾಲವ ನಿನ್ನ ಮಗ ಯಾಲವ ನಿನ್ನ ಮಗ ಗೆಳೆಯ ಪರಸರಾಮ ಯಾರ ತೂಗಿದರ ಮಲಗವಲ್ಲ ಯಾರ ತೂಗಿದರ ಅರಸಿನ ವನದಾಗ ಸರಸರ ತೋಟಿಲ ಕಟ್ಟೆ 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 ಸರಸರ ತೂಗಿದರ ಸರಸರ ತೂಗಿದರ ಮಲಗಲ್ಲ ರಘುರಾಮ ಯಾರ ತೂಗಿದರ ಮಲಗವಲ್ಲ ಯಾರ ತೂಗಿದರ ಹಸರಂಗಿ ಹಲಗಡಗ ಕುಶಲಾದ ಕೊಂಚಿಗೆ ಹಸರಂಗಿ ಹಲಗಡಗ ಕುಶಲಾದ ಟೊಪ್ಪಿಗೆ ಹಸರಂಗಿ ಹಲಗಡಗ ಕುಶಲಾದ ಟೊಪ್ಪಿಗೆ ಹಲಗಡಗ ಕುಶಲಾದ ಟೊಪ್ಪಿ ತಿಡಿ ತಿಡಿ ತೊಡಸಿದರ ತಿಡಿ ತಿಡಿ ತೊಡಸಿದರ ಕಾಡಿ ಕಾಡಿ ಅಳತಾನು ಯಾರ ತೂಗಿದರ ಮಲಗವಲ್ಲ ಯಾರ ತೂಗಿದರ ಯಾಲವ ನಿನ್ನ ಮಗ ಯಾಲವ ನಿನ್ನ ಮಗ ಗೆಳೆಯ ಪರಸರಾಮ ಯಾರ ತೂಗಿದರ ಮಲಗವಲ್ಲ ಯಾರ ತೂ
ಮಾಡಿದರ ಸಣ್ಣ ಸಕ್ಕರಿ ಚಿನ್ನಿಯ ಸಕ್ಕರೆ ಸಣ್ಣ ಶಾವಿಗೆ ಚಿನ್ನಿಯ ಸಕ್ಕರೆ ಸಣ್ಣ ಶಾವಿಗೆ ಚಿನ್ನಿಯ ಸಕ್ಕರೆ ಶಾವಿಗೆ ಚಿನ್ನಿಯ ಸಕ್ಕರೆ ತುತ ಮಾಡಿ ಉಣಸಿದರ ತುತ ಮಾಡಿ ಉಣಸಿದರ ಹಠ ಮಾಡಿ ಅಳತಾನು ಯಾರ ತೂಗಿದರ ಮಲಗವಲ್ಲು ಯಾರ ತೂಗಿದರ ಬಂಗಾರ ತೊಟ್ಟಿಲ ಬೆಳ್ಳಿಯ ಸೆಳಿಹಾಕ ಬಂಗಾರ ತೊಟ್ಟಿಲ ಬೆಳ್ಳಿಯ ಸೆಳಿಹಾಕ ಬಂಗಾರ ತೊಟ್ಟಿಲ ಬೆಳ್ಳಿಯ ಸೆಳಿಹಾಕ ಬಂಗಾರ ತೊಟ್ಟಿಲ ಬೆಳ್ಳಿಯ ಸೆಳಿಹಾಕ ಬಂದವರು ತೂಗಿದರೆ ಬಂದವರು ತೂಗಿದರೆ ಮಲಗುವಲ್ಲ ರಘುರಾಮ ಯಾರ ತೂಗಿದರ ಮಲಗವಲ್ಲ ಯಾರ ತೂಗಿದರ ಎಲ್ಲವನೇ ನಮಗ ಎಲ್ಲವನೇ ನಮಗ ಗೆಳೆಯ ಪರಸರಾಮ ಯಾರ ತೂಗಿದರ ಮಲಗವಲ್ಲ ಯಾರ ತೂಗಿದರ ದೇಸೆ ದೊಳಗಯನ್ನ ವಾಸುಳ ಜೋಗಳ ಬಾವೆ ಒಳಗನಣ್ಣ ವಾಸುಳ ಜೋಗಳ ಬಾವೆ ದೇಸೆ ದೊಳಗನಣ್ಣ ವಾಸುಳ ಜೋಗಳ ಬಾವೆ ಒಳಗನಣ್ಣ ವಾಸುಳ ಜೋಗಳ ಬಾವೆ ಸತ್ಯವ ತೂಗಿದರೆ ಸತ್ಯವ ತೂಗಿದರೆ ಸಪನೆ ದೋ ರಘುರಾಮ ಯಾರ ತೂಗಿದರ ಮಲಗವಲ್ಲ ಯಾರ ತೂಗಿದರ ಎಲ್ಲವನೆ ನಮಗ ಎಳೆಯ ಪರಸರಾಮ ಯಾರ ತೂಗಿದರ ಮಲಗವಲ್ಲ ಯಾರ ತೂಗಿದರ ಇದು ಪರಶುರಾಮನ ಈ ಥರದ ಹಾಡುಗಳನ್ನೇ ಜಾಸ್ತಿ ಹಾಡೋದು ಈ ಚೌಡಿಕೆ ಮೇಳದಲ್ಲಿ. ಕೆಲವು ಮಾತ್ರ ಚರಿತ್ರಾತ್ಮಕವಾದ ಹಾಡುಗಳನ್ನ ಹಾಡ್ತಾರೆ, ಬಿಟ್ಟರೆ ಉಳಿದಿದ್ದೆಲ್ಲ ಸ್ತುತಿ ಪದಗಳು, ಆಮೇಲೆ ಪವಾಡದ ಹಾಡುಗಳನ್ನ ಜಾಸ್ತಿ ಹಾಡ್ತಾರೆ. ಅದರ ಜೊತೆಗೆ ಈ ಬೇಸರಿಕೆ ಕಳೆಯೋ ಹಾಡುಗಳು ಅಂಥೇಳಿ ಎಲ್ಲ ಜನಪದ ಪ್ರಕಾರಗಳನ್ನ ಹಾಡ್ತಾರೆ. ಚೌಡಿಕೆ ಪದದಲ್ಲೂ ಕೆಲವು ಹಾಡ್ತಾರೆ, ಕೆಲವು ಭಜನೆಗಳನ್ನು ಹಾಡ್ತಾರೆ, ಆ ಥರದ್ವೆಲ್ಲ ಒಂದಷ್ಟು ಹಾಡುಗಳನ್ನು ಹೇಳ್ತಾರೆ. ಬಹುಶಃ ಭಾಳ ಟೈಮ್ ಆಗ್ತಿದೆ, ಇವರು ಜಾಸ್ತಿ ಹಾಡು ಕೇಳೋಣ ಅನ್ನೋ ಆಸೆಯಿಂದ ಮುಂದಿನ ಹಾಡು ಆದಿಶಕ್ತಿ ನೀನೆ ಜಗದಂಬ ನೀನೆ. ಟೈಮ್ ಬೇಕಿತ್ತನ್ ಟೈಮ್ ಶಕ್ತಿ ನೀನೆ ರೇಣುಕ ಮಾತೆ ನೀನೆ ಆದಿ ಶಕ್ತಿ ಆದಿ ಸತ್ಯ ನೀನೆ ಜಗದಂಬ ನೀನೆ
ಹಾಡಿದಾಕಿನೇನೆ ಬ್ರಹ್ಮ ವಿಷ್ಣುನ ಹಾಡಿದಾಕಿನೇನೆ ಬ್ರಹ್ಮಾಂಡವೆಲ್ಲ ಎತ್ತಾಕಿನೇನೆ ಬ್ರಹ್ಮ ವಿಷ್ಣುನ ಹಾಡಿದಾಕಿನೇನೆ ಬ್ರಹ್ಮಾಂಡವೆಲ್ಲ ಹಾಡಿದಾಕಿನೇನೆ ಬ್ರಹ್ಮ ವಿಷ್ಣುನ ಹಾಡಿದಾಕಿನೇನೆ ಪ್ರಕೃತಿಯ ಮನಮ ಪಡೆದಾಕಿನೇನೆ ಪ್ರಕೃತಿಯ ಮನಮ ಪಡೆದಾಕಿನೇನೆ ಬ್ರಹ್ಮಾಂಡದಲ್ಲಿ ತುಂಬಿ ತುಳುಕಿದಾಕಿನೇನೆ ಆದಿ ಶಕ್ತಿನೇ ದೈತರ್ನ ಸಂಹಾರ ಮಾಡಿದಕ್ಕೆ ನೀನು ಅವತಾರ ತಾಳಿದಾಕಿ ನೀನು ದೈತರ್ನ ಸಂಹಾರ ಮಾಡಿದಾಕಿ ನೀನು ಅವತಾರ ತಾಳಿದಕ್ಕೆ ನೀನು ದೈತರ್ನ ಸಂಹಾರ ಮಾಡಿದಕ್ಕೆ ನೀನು ಅವತಾರ ತಾಳಿದಾಕಿ ನೀನು ದೈತರ್ನ ಸಂಹಾರ ಮಾಡಿದಾಕಿ ನೀನು ಮೇದಿನ ರೂಪ ತಾಳಿದಕ್ಕೆ ನೀನು ಮೇದಿನ ರೂಪ ತಾಳಿದಕ್ಕೆ ನೀನು ದುಷ್ಟರಿಗೆ ದುರ್ಗಿಯಾಗಿ ನೀತಾಕೆ ನೀನು ಆದಿ ಶಕ್ತಿ ಪರಶಕ್ತಿ ಆದಿ ಶಕ್ತಿ ಆದಿ ಶಕ್ತಿ ಕೊಲ್ಲಾಪುರದ ಮಹಾಲಕ್ಷ್ಮಿ ನೀನೆ ಗುಡ್ಡಾಪುರದ ಕೊಲ್ಲಾಪುರದ ಮಹಾಲಕ್ಷ್ಮಿ ನೀನೆ ಗುಡ್ಡಾಪುರದ ದಾನಮ್ಮನೇ ಕೊಲ್ಲಾಪುರದ ಮಹಾಲಕ್ಷ್ಮಿ ನೀನೆ ಗುಡ್ಡಾಪುರದ ದಾನಮ್ಮನೇ ಕೊಲ್ಲಾಪುರದ ಮಹಾಲಕ್ಷ್ಮಿ ನೀನೆ ಗುಡ್ಡಾಪುರದ ದಾನಮ್ಮನೇ ಭಕ್ತರ ಭಕ್ತಿಗೆ ಒಲಿದಾಕಿ ನೀನೆ ಭಕ್ತರ ಭಕ್ತಿಗೆ ಒಲಿದಾಕಿ ನೀನೆ ಎಲ್ಲರ ಅಮ್ಮ ಎಲ್ಲಮ್ಮ ನೀನೆ ಆದಿ ಶಕ್ತಿ ನೀನೆ ಿದಾಕಿ ನೀನೆ ನಾರಾಯಣ ರೂಪ ತೋರಿದಾಕಿ ನೀನೆ ಕಂಡ ಜಲದಾಗ ಇದ್ದಾಕಿ ನೀನೆ ನಾರಾಯಣ ರೂಪ ತೋರಿದಾಕಿ ನೀನೆ ಕಂಡ ಜಲದಾಗ ಇದ್ದಾಕಿ ನೀನೆ ನಾರಾಯಣ ರೂಪ ತೋರಿದಾಕಿ ನೀನೆ ಸುಂಬನೆ ಸುಂಬರ್ನ ಹೊಡೆದಾಕಿ ನೀನೆ ಸುಂಬನೆ ಸುಂಬರ್ನ ಹೊಡೆದಾಕಿ ನೀನೆ ಚಂಡಿ ಚಾಮುಂಡಿ ಅವತಾರ ತಾಳಿದಾಕಿ ನೀನೆ ಆದಿ ಶಕ್ತಿ ನೀನೆ ಪರಶಕ್ತಿ ನೀನೆ ಆದಿ ಶಕ್ತಿ ನೀನೆ ಪರಶಕ್ತಿ ನೀನೆ ಶಕ್ತಿ ನೀನೆ ರೇಣೋ ಕಾನೇನೆ ಆದಿ ಶಕ್ತಿ ನೀನೆ ಜಗದಂಬಿನಿ ಲೋಕ ಪರೂರಾಗ ಇದ್ದಾಕೆ ನೀನೆ ದುರ್ಗಮನ ಅವತಾರ ತಾಳಿದಕ್ಕೆ ನೀನೆ ಇದ್ದಾಕೆ ನೀನೆ ದುರ್ಗಮನ ಅವತಾರ ತೋರದಾಕಿ ನೀನೆ ಕುಡಿದಾಗ ಇದ್ದಾಕೆ ನೀನೆ ಎಲ್ಲ ಮನ ಅವತಾರ ತಾಳಿದಕ್ಕೆ ನೀನೆ ಇದ್ದಾಕೆ ನೀನೆ ಎಲ್ಲ ಮನ ಅವತಾರ ತೋರಿದಾಕಿ ಸತ್ಯನ ಮಸ್ತರ ಒಲಿದಾಕಿ ನೀನೆ ಸತ್ಯನ ಮಸ್ತರ ಒಲಿದಾಕಿ ನೀನೆ ದುರ್ಗಾದೇವಿ ಮೇಲಿಗೊರು ಕೊಟ್ಟಾಕಿ ನೀನೆ ಆದಿ ಶಕ್ತಿ ನೀನೆ ಈ ಎಲ್ಲಮ್ಮನ ಭಕ್ತರೊಳಗೆ ಎರಡು ವಾರ ಬಹಳ ಮುಖ್ಯ.
ಒಂದು ಶುಕ್ರವಾರ ಒಂದು ಮಂಗಳವಾರ. ಹಾಂ, ಮಂಗಳವಾರ ಯಲ್ಲಮ್ಮಂಗೆ ಹೋದರೆ ಆರೋಗ್ಯ ಎಲ್ಲ ಕೊಡ್ತಾಳಂತೆ, ಶುಕ್ರವಾರ ಹೋದರೆ ಸಿರಿ ಸಂಪತ್ತು ಧನ ಎಲ್ಲ ಕೊಡ್ತಾಳೆ. ಹಾಗಾಗಿ ಆಯಾ ದಿನಗಳಲ್ಲಿ ಹೋಗೋರು ನೋಡ್ಕೊಂಡು ಹೋಗಬೇಕು, ನಮ್ಗೆ ಯಾವುದು ಕಡಿಮೆ ಆಯಿತು ಅದನ್ನು ತಗೊಳ್ಳಿಕ್ಕೆ ಹೋಗಬೇಕು. ಆ ಥರದ್ದು ಆ ದೇವಿಯ ಭಕ್ತರದ್ದೊಂದು ನಂಬಿಕೆ ಇದೆ. ಇಲ್ಲಿ ಯಲ್ಲಮ್ಮಂಗೆ ಒಬ್ಬಳು ಸಖಿ ಇರ್ತಾಳೆ, ಮಾತಂಗಿ ಅಂತ. ಈ ಮಾತಂಗಿ ವಂಶಸ್ಥರು ಅವರೆಲ್ಲ ಬಾನಿ ಅಂತ ಮಾಡ್ತಾರೆ. ಎಲ್ಲಮ್ಮನ ಗುಡ್ಡದಾಗ ಸಿಗೋ ನೀರನ್ನು ತಂದು ಅವ್ರು ಬಾನಿ ಒಳಗೆ ಇಟ್ಕೊಳ್ತಾರೆ. ಊರಾಗ ಏನಾದ್ರೂ ಹೆಚ್ಚು ಕಡಿಮೆ ಆದರೆ ಹಾವು ಕಡಿದ್ರೂ ಸಹಿತ ಆ ನೀರನ್ನು ಅಂಟಿಸಿದರೆ ಆರಾಮಾಗ್ತದೆ ಅಂತ ನಂಬುತ್ತಾರೆ. ಆ ಬಾನಿಯೊಳಗಿರೋ ನೀರನ್ನು ಮುಟ್ಟಿಸಿದರೆ ಅದು ಎಷ್ಟು ಮಟ್ಟಿಗೆ ಅಂತಂದರೆ, ಎಲ್ಲಮ್ಮನ ಗುಡ್ಡದಲ್ಲಿ ಎಣ್ಣೆ ಹೊಂಡ ಅಂತ ಒಂದಿದೆ. ನಮಗೆ ಹುಷಾರಾದ ತಕ್ಷಣ ನಾವು ಒಂದು ಪಾವಸೇರೆ ಎಣ್ಣೆ ತಗೊಂಡೋಗಿ ಆ ಹೊಂಡಕ್ಕೆ ಹಾಕಬೇಕು. ಅದು ಎಲ್ಲರ ಮನೆ ಎಣ್ಣೆ ಇರ್ತದೆ, ಅದರೊಳಗೆ ಎಲ್ಲ ಚಲೋ ಎಣ್ಣೆನೂ ಇರ್ತದೆ, ಕೆಟ್ಟ ಎಣ್ಣೆನೂ ಇರ್ತದೆ, ಬೇವಿನ ಎಣ್ಣೆನೂ ಇರ್ತದೆ, ಎಲ್ಲ ಥರದ್ದು ಎಲ್ಲ ಔಷಧ ಎಲ್ಲ ಗಿಡಗಳಿಂದ ಬರುವ ಎಣ್ಣೆ ಪದಾರ್ಥ ಆ ಎಣ್ಣೆ ಹೊಂಡದಲ್ಲಿ ಇರ್ತದೆ. ಆದ್ದರಿಂದ ಮೈಗಂಟುವ ರೋಗ ಆರಾಮಾಗಿ ವಾಸಿ ಆಗಿಬಿಡ್ತದೆ. ಅದನ್ನೊಂದ್ಸಲ ಮೈ ಗಂಟಿಸ್ಕೊಂಡ್ಬಿಟ್ರೆ ಆಮೇಲೆ ತಿಕ್ಕ ತೊಳೆದ್ರೆ ಎಲ್ಲ ಕ್ಲೀನ್ ಆಗ್ತದೆ ಅಂತ ನಂಬುತ್ತಾರೆ. ಹಾಗಾಗಿ ಎಣ್ಣೆ ಹೊಂಡ ಮತ್ತು ಉಪ್ಪಿನ ಸೇವೆ ಅಂತ ಒಂದು ಮಾಡ್ತಾರಲ್ಲಿ, ಈ ಹುರುಕು ಮೈಯೆಲ್ಲ ಕಜ್ಜಿ ಆ ಥರದ್ದೆಲ್ಲ ಆಗಿಬಿಟ್ರೆ ಎಲ್ಲಮ್ಮಗೆ ನಾನು ಒಂದು ಮುಷ್ಟಿ ಉಪ್ಪು ಕೊಡ್ತೀನವ ಅಂತ ಬೇಡ್ಕೊಂಡ್ಬಿಟ್ರೆ ಸಾಕು, ಹೋಗಿ ಉಪ್ಪು ಗುಡಿ ಮುಂದೆ ಹಾಕಿ ಬಂದರೆ ಸಾಕು, ಅದು ಆರಾಮಾಗ್ತದೆ ಅಂತ ನಂಬುತ್ತಾರೆ. ಆ ಉಪ್ಪು ಬೇಸಿಕಲಿ ಮಳೆ ಆತಂದರೆ ಅದು ಹರ್ಕೊಂಡೋಗಿ ಆ ಹೊಂಡಕ್ಕೆ ಸೇರುತ್ತೆ, ಎಣ್ಣೆಗಳ ಜೊತೆ ಉಪ್ಪು ಸೇರಿಬಿಡ್ತದೆ, ಎಂಥ ರೋಗ ಇದ್ದರೂ ವಾಸಿ ಆಗ್ತದೆ ಅಂತ ಆಕೆ ಭಕ್ತರು ನಂಬಿದ್ದಾರೆ, ಮತ್ತು ಅದು ನಂಬಿಕೆ ಕೂಡ ಇದೆ. ಮತ್ತು ಬೇವಿನ ಸೊಪ್ಪನ್ನು ಎಲ್ಲಮ್ಮನ ಪರಂಪರೆಯಲ್ಲಿ ಭಯಂಕರ ಬಳಸ್ತಾರೆ. ನೀವು ಮೂಲದಲ್ಲಿ ಈ ಹಕ್ಕಿಗಳು ಸಂಗ್ರಹಿಸಿಡುತ್ತಿದ್ದಂಥ ಕಾಳುಗಳನ್ನು ಮಾತ್ರ ತಿನ್ನಲಿಕ್ಕೆ ಬರ್ತದೆ ಅಂತ ಒಂದು ಪೂರ್ವ ಪರಂಪರೆ ಹೇಳ್ತದೆ. ಪ್ರಾಗೈತಿಹಾಸಿಕ ಕಲ್ಪನೆಗಳಲ್ಲೆಲ್ಲ ಹಕ್ಕಿಗಳು ಬೆಟ್ಟ ಗುಡ್ಡಗಳಲ್ಲಿ ತಮಗೆ ಬೇಕಾದ ಕಾಳನ್ನು ಒಂದು ಗೂಡು ಕಟ್ಟಿ ಅಲ್ಲಿ ಸಂಗ್ರಹ ಮಾಡ್ತಿದ್ವಂತೆ. ಆ ಸಂಗ್ರಹಿಸಿದ ಕಾಳುಗಳನ್ನು ತರಲಿಕ್ಕೆ ಎಲ್ಲಮ್ಮ ತನ್ನ ಭಕ್ತರನ್ನ ಒಂದು ಹಡ್ಲಿಗೆ ಕೊಟ್ಟು ಕಳಿಸ್ತಿದ್ವಂತೆ. ಇವರು ಗುಡ್ಡ ಎಲ್ಲ ತಿರುಗಾಡಿ ಏಳ್ಕೊಳ್ಳನು ತಿರುಗಾಡಿ ಅಲ್ಲಿ ಎರಳಡ್ ಅಂತ ದೊಡ್ಡ ದೊಡ್ಡ ಹಕ್ಕಿಗಳು ಬರ್ತವೆ, ಅದ್ರ ಬಾಯಿಲೆ ಇಷ್ಟಿಷ್ಟು ಕಾಳು ಇಟ್ಕೊಂಡಿರ್ತವೆ. ಆ ಥರದ ಹಕ್ಕಿಗಳು ಆ ಕಾಳುಗಳನ್ನು ತಂದು ಎಲ್ಲಮ್ಮನ ಮುಂದೆ ಇಡ್ತಿದ್ರು. ಇಟ್ಟಾದಮೇಲೆ ಇದನ್ನು ನೀ ತಗೋ ಇದನ್ನು ನೀ ತಗೋ ಅಂತೇಳಿ ದಾಸೋಹದ ರೀತಿಯಲ್ಲಿ ಎಲ್ರಿಗೂ ಹಂಚಿಬಿಡ್ತಿದ್ರು ಗುಂಪುಗಳಾಗಿ. ಆಮೇಲೆ ಸ್ವಲ್ಪ ದಿನ ಆದ ತಕ್ಷಣ ಕಾಳಿಗೆ ನುಸಿ ಹತ್ತಿಬಿಡ್ತಿತ್ತು ಹುಳ. ಅರೆ ಈ ಹುಳನ ಹೆಂಗೆ ತೆಗಿಯೋದು, ಫಸ್ಟ್ ಸೈನ್ಸ್ ಅವಳು ಬಹುಶಃ ಯೋಚನೆ ಮಾಡಿದ್ದು. ಈ ಹುಳ ತೆಗಿಲಿಕ್ಕೆ ಬೇವಿನ ಸೊಪ್ಪೆ ಬೆಸ್ಟು ಅಂಥೇಳಿ ಆ ಹಡ್ಲಿಯೊಳಗೆ ಬೇವಿನ ಸೊಪ್ಪು ಹಾಕಿಬಿಟ್ರು, ಆಮೇಲೆ ಹುಳ ಬರಲಿಲ್ಲ. ಇವತ್ತಿಗೂ ನಮ್ಮ ಉತ್ತರ ಕರ್ನಾಟಕದ ಯಾವುದೇ ಬೆಳೆಯನ್ನು ಸಂರಕ್ಷಿಸಿ ಇಡಬೇಕು ಅಂತಂದರೆ ಅದರೊಳಗೆ ಬೇವಿನ ಸೊಪ್ಪು ಹಾಕಿಡ್ತೀವಿ. ಇದು ರೂಢಿಗತವಾದ್ದು, ಅದು ಬಹುಶಃ ಎಲ್ಲಮ್ಮನ ಪರಂಪರೆಯಿಂದ ಬಂದಿರ್ಬೋದು. ಮತ್ತು ಆ ಬೇವಿನ ಸೊಪ್ಪೊಳಗೆ ಒಂದು ಔಷಧಿ ಗುಣ ಐತೆ ಅಂಥೇಳಿ ನಮ್ಮ ಪರಂಪರೆಯಿಂದ ಗೊತ್ತಿರೋದ್ರಿಂದ ಅದ್ರ ಕಹಿಯನ್ನು ನಾವು ಸೇವಿಸೋದ್ರಿಂದ ಒಂದು ಸ್ವಲ್ಪ ಆರಾಮಾಗ್ತದೆ ಅನ್ನೋ ನಂಬಿಕೆ ಇರೋದ್ರಿಂದ ಹಾಗಾಗಿ ಹಡ್ಲಿಗಿ ಮತ್ತು ಎಕ್ಕಯ್ಯ ಜೋಗಯ್ಯರು ಈ ಎಣ್ಣೆ ಹೊಂಡ ಉಪ್ಪು ಮುಡಿ ಕೊಡೋದು ಈ ಥರದ್ದೆಲ್ಲ ಆಚರಣೆಗಳು ಎಲ್ಲಮ್ಮನ ಗುಡ್ಡದ ಆ ಪರಿಸರದಲ್ಲಿ ಸಹಜವಾಗಿ ಬಂದುಬಿಟ್ಟಿದ್ದಾವೆ ಎಲ್ಲಮ್ಮನ ಪರಂಪರೆಯೊಳಗೆ. ಈ ಮಾತಂಗಿ ಎಲ್ಲಮ್ಮ ಇಬ್ಬರು ಗಳಸ್ಯ ಕಂಠಸ್ಯ ಗೆಳತಿಯರು. ಏನಾಗ್ಬಿಡ್ತದೆ, ಪರಶುರಾಮ ಸಿಟ್ಟಿಗೆದ್ದು ಬಂದು ತಾಯಿ ತಲೆ ತೆಗಿಬೇಕಾದ್ರೆ ಎಂಡ್ ಪಕ್ಕದಲ್ಲಿ ನಿಂತಿದ್ದಂಥ ಮಾತಂಗಿ ತಲೆಯೂ ಹೋಗ್ಬಿಡ್ತದೆ, ಮಾತಂಗಿ ತಲೆಯೂ ಹೋಗ್ಬಿಡ್ತದೆ. ಹೋದ ತಕ್ಷಣ ಅರೇ ವಾಪಸ್ ಜಮದಗ್ನಿ ನಿನ್ನ ತಾಯಿ ತಲೆನ ವಾಪಸ್ ಜೋಡಿಸಪ್ಪ ಅರಾ ಮತ್ತೆ ಹುಷಾರಾಗ್ತಾರೆ ಅಂತ ಹೇಳ್ಬಿಡ್ತಾನೆ. ಈ ಪರಶುರಾಮಗೆ ಇನ್ನೂ ಆವೇಶ ಇಳಿದಿರೋದಿಲ್ಲ, ಸರ್ ಒಂದು ನಾಟಕ ಮಾಡಿಸಿದ್ರು, ಅವನು ಯಾವಾಗಲೂ ಪರಶುರಾಮ ಆವೇಶದಲ್ಲೇ ಇರ್ತಿದ್ದ. ಅವನು ಆ ಥರ ಆವೇಶದಲ್ಲೇ ಇರ್ತಾನಲ್ಲವ, ಅದು ಏನಾಗ್ಬಿಡ್ತದೆ, ಮಾತಂಗಿ ತಲೆನ ಎಲ್ಲಮ್ಮಗೆ ಇಟ್ಬಿಡ್ತಾನೆ, ಎಲ್ಲಮ್ಮನ ತಲೆನ ಮಾತಂಗಿಗೆ ಇಟ್ಬಿಡ್ತಾನೆ. ಇದೊಂಥರ ಆರ್ಯ ದ್ರಾವಿಡ ಕಲ್ಚರ್ ಆದಂಗೆ, ಇದು ಯಾರ ದೇಹ ಯಾರ ತಲೆ ಗೊತ್ತಾಗ್ತಿಲ್ಲ, ಹಾಗೆ ನಾವೆಲ್ಲ ಬದುಕಿಬಿಟ್ಟಿವಲ್ವ, ಆ ಥರದಕ್ಕೂ ಅದನ್ನು ಹೋಲಿಸ್ತಾರೆ. ಹಂಗಿಟ್ಟ ತಕ್ಷಣ ಮಾತಂಗಿ ತಲೆ ಇರುವಂಥ ಎಲ್ಲಮ್ಮನ ದೇಹ ನನಗೆ ಕುರಿ ಬ್ಯಾಟ್ ಬೇಕು ಕೋಳಿ ಬ್ಯಾಟ್ ಬೇಕು ಅಂತ ಕೂಗಾಡಕ್ಕೆ ಶುರು ಮಾಡಿಬಿಡ್ತಾಳೆ. ಎಲ್ಲಮ್ಮ ಭಾಳ ಏನದು ವೆಜ್ ತಿನ್ಲಿಕ್ಕೆ ಬಯಸ್ತಾಳಕ್ಕೆ, ಎರಡು ಅದಲು ಬದಲಾಗಿಬಿಡ್ತಾವೆ ತಲೆಗಳು. ಈ ಥರದ್ದೊಂದು ಕತೆ ಇದೆ ಅದು. ಹಾಗೆ ಇದ್ದಾಗ ವಾಪಸ್ ಮತ್ತೆ ಪರಶುರಾಮ ಜೋಡಿಸ್ಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ, ಅವ್ರನ್ನ ಹಂಗೆ ಬಿಡ್ತಾನೆ. ಈಗಲೂ ಹಂಗೆ ಇದ್ದಾರೆ ಅನ್ನೋ ಕಾರಣಕ್ಕೆ ಎರಡೂ ಸಮುದಾಯದ ಭಕ್ತರು ಎರಡೂ ದೇವತೆಗೆ ನಡ್ಕೊಳ್ತಾರೆ. ಎಲ್ಲಮ್ಮನ ಗುಡ್ಡದಲ್ಲಿ ಕುರಿ ಕೋಳಿ ಬ್ಯಾಟೆ ಕೊಡೋದಿಲ್ಲ, ಪಕ್ಕದೇ ಕೊಡ್ತಾರೆ ಅಲ್ಲಿ ಬೇರೆ ಬಾಜುಕ್ಕೆ, ಆ ಒಂದು ಬೇರೆ ಒಂದು ಏರಿಯಾದಲ್ಲಿ ಆ ಏಳು ಕೋಳಗಳಲ್ಲಿ ಒಂದು ಕೋಳದಲ್ಲಿ ಅದನ್ನು ಕುರಿ ಕೋಳಿ ಈ ಥರದ್ದು ಬೇಟೆ ಆಡುವ ಸಂಪ್ರದಾಯ ಇದೆ. ಇದು ಎಲ್ಲಮ್ಮ ಮತ್ತು ಮಾತಂಗಿಯರ ಕತೆ. ಈ ತಳ ಸಮುದಾಯಗಳು ಹಾಡ್ಕೊಂಡು ಎಲ್ಲಮ್ಮನ ಗುಡ್ಡಕ್ಕೆ ಹೋದ್ಮೇಲೆ ಯಾವುದೇ ಯಾತ್ರೆ ಹೋಗಲಿ, ನೀವು ಶ್ರೀಶೈಲಕ್ಕೆ ಹೋದರೂ ಕೂಡ ಅಲ್ಲೊಬ್ಬ ದೇವರಿದ್ದಾನೆ, ಅವನು ವಾಪಸ್ ಬಂದ ತಕ್ಷಣ ಅವನನ್ನು ಬೀಳ್ಕೊಡುಗೆ ಅಂತ ಮಾಡ್ತಾರೆ. ಎಲ್ಲಮ್ಮನ ದೇವಸ್ಥಾನಕ್ಕೆ ನಾವು ಹೋಗಿ ಅಲ್ಲಿ ದೇವರಿಗೆ ದರ್ಶನ ಮಾಡಿ ಅಲ್ಲಿ ಕೊಡಬೇಕಾದ ಮುಡಿ ಕೊಟ್ಟು ಅಥವಾ ಬೇವಿನ ಸೊಪ್ಪು ಇಟ್ಕೊಂಡು ಸೇವೆ ಮುಗಿಸಿಯೋ
ಅಲ್ಲಿ ಎಣ್ಣೆ ಹೊಂಡದಲ್ಲಿ ಸ್ನಾನ ಮಾಡಿಯೋ ವಾಪಸ್ ನಮ್ಮ ಇಡೀ ತಂಡ ನಮ್ಮೂರಿಗೆ ಬರ್ತದೆ ಅಂತ ಆದಮೇಲೆ ಪರಶುರಾಮನ ಜೊತೆ ಕರ್ಕೊಂಬಂದಿರ್ತಾರೆ. ಹಾಗಾಗಿ ಪರಶುರಾಮ ಎಲ್ಲಮ್ಮ ತಾಯಿ ಮಗ ಅಲ್ಲ, ಅವ ಕ್ಷೇತ್ರಪಾಲಕ ಈ ಚೆನ್ನಮ್ಮಂಗ ರಾಯಣ್ಣ ಜೊತೆಗಿದ್ನಲ್ಲ, ಹಂಗೆ ಪರಶುರಾಮನು ಇದ್ದಿರ್ಬೋದು. ಅದು ಮುಂದೆ ಕಾಲಾಂತರದಲ್ಲಿ ತಾಯಿ ಮಗ ಅನ್ನೋ ಕಥೆ ಆಗಿದೆ ಅಂತಲೂ ಹೇಳ್ತಾರೆ. ಆವಾಗ ಈ ಕ್ಷೇತ್ರಪಾಲಕ ಪರಶುರಾಮನ ಪ್ರತಿ ಊರವರು ಅಲ್ಲಿ ಹೋದ ತಕ್ಷಣ ಎಲ್ಲಮ್ಮನ ಇದು ಬೇವಿನ ಸೊಪ್ಪು ಮತ್ತು ಬಾನಿ ನೀರನ್ನು ಹಾಕಿದ ಮೇಲೆ ಪರಶುರಾಮನಿಗೆ ಬಹಳ ಗೌರವಯುತವಾಗಿ ನೀನು ವಾಪಸ್ ಹೋಗಪ್ಪ, ನಾವು ಸೇಫಾಗಿ ಬಂದು ನಮ್ಮ ಊರು ಮುಟ್ಟಿದ್ದೀವಿ ಅಂತೇಳಿ ಬೀಳ್ಕೊಡುಗೆ ಮಾಡ್ತಾರೆ. ಈ ಥರದ ಕಥೆಗಳನ್ನೆಲ್ಲ ಒಬ್ಬರು ಹೇಳ್ತಿದ್ರು ನಮ್ಮೂರವರೇ, ಅವರು ದ್ಯಾಮವ್ವ ಮಾದರ್ ಅಂತ. ಈ ನೀವು ಫಸ್ಟ್ ಕ್ಯಾಸೆಟ್ಗಳನ್ನ ಏನು ಕೇಳಿದ್ರಲ್ಲ ಚೌಡಿಕೆ ಹಾಡಿನ ಕ್ಯಾಸೆಟ್ಗಳು, ಆ ಎಲ್ಲ ಹಾಡುಗಳನ್ನ ಹೇಳಿದವರು ದ್ಯಾಮವ್ವ ಮಾದರ್. ಅವರು ಹಾಡಿದಂಥ ಹಾಡು ಏನು ಮನವ ಸೋಸಲೆವ್ವ ಮಾತಂಗಿಗೆ ಈಗ ಹಾಡ್ತಾರೆ. ಸಲೆವ್ವ ಮಾತಂಗಿಗೆ ಎಂತ ಮನವಾಸೋ ಸಲೆವ್ವ ಸೇಲುವಂತಿಗೆ
ಮನೆಯ ಮುಂದ ಎಳಿಯ ಬೆವಿನ ಮರ ಹುಟ್ಟಿ ಮಾತಂಗೆ ಮನೆಯ ಮುಂದ ಎಳಿಯ ಬೇವಿನ ಮರ ಹುಟ್ಟಿ ಮಾತಂಗೆ ಮನೆಯ ಮುಂದ ಎಳಿಯ ಬೆವಿನ ಮರ ಹುಟ್ಟಿ ಮನೆಯ ಮುಂದ ಎಳಿಯ ಬೇವಿನ ಮರ ಹುಟ್ಟಿ ಎಳಿಯ ಬೇವಿನ ಮರದ ಬುಡಕ ಎಳಿಯ ಬೇವಿನ ಮರದ ಬುಡಕ ಜೋಡಿ ಅಡ್ಡ ಕರಿ ಬಾಣಿ ಏನ ಮನಸೋಸಲವ ಮಾತಂಗಿಗೆ ಎಂತ ಮನವ ಸೋಸಲವ ಶೀಲವಂತಿಗೆ ಬಸವನ್ನ ಹುಟ್ಟುವುದಕ್ಕಿಂತ ಮೊದಲ ಮಾತಂಗಿ ಹುಟ್ಟ್ಯಾಳೆ ಬಸವನ್ನ ಹುಟ್ಟುವುದಕ್ಕಿಂತ ಮೊದಲ ಮಾತಂಗಿ ಹುಟ್ಟ್ಯಾಳೆ ಬಸವನ್ನ ಹುಟ್ಟುವುದಕ್ಕಿಂತ ಮೊದಲ ಮಾತಂಗಿ ಹುಟ್ಟ್ಯಾಳೆ ಮಾತಂಗಿ ಮಾಣಿಕದಳೆ ಮಾತಂಗಿ ಮಾಣಿಕದಳೆ ಭೂಮಿಗೆ ದೊಡ್ಡ ಶರಣರ್ ಏನ ಮನವ ಸೋಸಲೆವ್ವ ಕಡೆಯದಾಗಿ ಒಂದು ಹಾಡು ಹೇಳ್ತೀವಿ, ಇರ್ರಿ ಸ್ವಲ್ಪ ಧ್ವನಿ ಆರಿಸ್ಕೊಡ್ರಿ ಅವ್ರು. ಹಾಂ ಸರ್, ಅಂದ್ರೆ ಸರ್ ಗೊತ್ತಾಗಲಿಲ್ಲ. ಹೌದು, ಶರೀಫರು ಇಡೀ ಆ ಭಾಗನೆಲ್ಲ ಪ್ರಯಾಣ ಮಾಡ್ತಿದ್ರು. ಈ ಸಂತರು, ಕವಿಗಳು ಮತ್ತು ಈ ಪರ್ಫಾರ್ಮಿಂಗ್ ಹಾಡು ತತ್ವಪದಕಾರರು ಊರಿಂದ ಊರಿಗೆ ಊರಿಂದ ಊರಿಗೆ ಹೋಗ್ತಿದ್ರು. ಎಲ್ಲಿ ಜಾತ್ರೆ ಆಗ್ತದೆ ಅಲ್ಲಿ ಪಕ್ಕ ಎಲ್ಲರೂ ಇರ್ತಿದ್ರು. ಕಡ್ಕೋಳ್ ಮಡಿವಾಳಪ್ಪನ ತಾಯಿ ಬಿದನೂರು ಗಂಗಮ್ಮನಿಂದ ಹಿಡಿದು ಶರೀಫ್ರ ತನಕ ಎಲ್ಲೆಲ್ಲಿ ಜಾತ್ರೆ ಆಗ್ತವೆ ಎಲ್ಲ ಕಡೆಗೂ ಹೋಗ್ತಿದ್ರು ಸರ್. ಹಾಗಾಗಿ ಇವರು ಶರೀಫ್ ಸಾಹೇಬರು ಇದಕ್ಕೆ ಹೋಗ್ತಾರೆ, ಎಲ್ಲಮ್ಮನ ಗುಡ್ಡಕ್ಕೆ ಹೋಗಿ ಅಲ್ಲಿ ಅವ್ರ ಹಾಡು ಹೇಳ್ತಾರೆ. ಆಮೇಲೆ ಆ ಥರ ಹೋಗೋದೇನಂತಂದರೆ ಒಂದು ಬಂಡಿ ಜೊತೆಗೆ ಹೋಗೋದು. ಅವಾಗ ಕಿಲಾರಿ ಬಂಡಿ ಕಟ್ಕೊಂಡು ಹೋಗ್ತಿದ್ರು. ಒಂದು ಬಂಡಿ ಜೊತೆಗೆ ಹೋಗ್ತೀವಿ ಅಂತಂದರೆ ಅವು ಬೇರೆ ಬೇರೆ ಹಾಡುಗಳು, ಬೇರೆ ಬೇರೆ ಮೇಳಗಳು ಬಂದವ್ರ ಜೊತೆಗೆ ಜಾಯಿನ್ ಆಗ್ತಾ ಆಗ್ತಾ ಇವತ್ತಿಗೂ ನಮ್ಮಲ್ಲಿರೋದು ಒಂದೇ ಒಂದು ಪರಂಪರೆ. ಹಾಗೆ ದಿಂಡಿ ಯಾತ್ರೆ ಅಂತ ಮಾಡ್ತಾರೆ, ದಿಂಡಿ ಪಂಡ್ರಪುರದ್ದು. ಅಲ್ಲಿ ಬೇರೆ ಬೇರೆ ಮೇಳಗಳು, ಪಕ್ವಾಜ್ಯಗಳು ಬಂದು ಸೇರಿ 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 ನಾವು ಪಂಡ್ರಪುರಕ್ಕೆ ಹತ್ತತ್ರ ಹೋಗೋಷ್ಟೊತ್ತಿಗೆ ನಮ್ಮ ಊರಿನ ಹಾಡುಗಳನ್ನೇ ಮರೆತು ಬಿಟ್ಟಿರ್ತೀವಿ. ಅಷ್ಟರ ಮಟ್ಟಿಗೆ ಕ್ಲಮ್ಜಿ ಆಗಿಬಿಡ್ತೈತೆ ಅಲ್ಲಿ ಹೋಗ್ತಾ ಹೋಗ್ತಾ. ಹಾಗೆ ಅದೊಂದು ಮಾತ್ರ ಇನ್ನೂ ಸಾಂಸ್ಕೃತಿಕವಾದ ಯಾತ್ರೆನೇ ಆಗಿ ಉಳಿದಿದೆ. ಇನ್ನು ಇದು ಮಲ್ಲಿಕಾರ್ಜುನನ ಯಾತ್ರೆ, ಶ್ರೀಶೈಲದ ಯಾತ್ರೆ, ಅದು ಸುಮ್ಮನೆ ನಂದಿಕೋಲು ಹಿಡ್ಕೊಂಡು ಮುಂದೆ ಹೋಗೋ ಯಾತ್ರೆ ಆಗಿಬಿಟ್ಟಿದೆ. ಬಿಟ್ಟರೆ ಹಾಡು ಈ ಥರದ್ದು ಕುಣಿತಗಳು ಯಾವುದೂ ಇಲ್ಲ. ದಿಂಡಿಲಿ ವಾರ್ಕರಿ ಸಂಪ್ರದಾಯ ಇರೋದರಿಂದ ಮತ್ತು ಅದು ಗಡಿ ಭಾಗ ಬಿಜಾಪುರ, ಆಲ್ಮೇಲ್ ಇಂಡಿ ಆ ಕಡೆಯಿಂದ ಹೋಗೋದ್ರಿಂದಾಗಿ ಅಲ್ಲಿ ಬೇರೆ ಬೇರೆ ಭಜನಾ ತಂಡಗಳು ಮತ್ತು ಅತಿ ಹೆಚ್ಚು ನಮ್ಮ ಕರ್ನಾಟಕದ ತತ್ವ ಪದಕಾರ ಬರೋದೇ ಬಿಜಾಪುರ ಜಿಲ್ಲೆಯಲ್ಲಿ. ಇಂಡಿ ತಾಲೂಕು, ಅಫಜಲ್ಪುರ ತಾಲೂಕು ಆ ಸೀಮೆಯಲ್ಲಿ ಹೆಚ್ಚು ತತ್ವ ಪದಕಾರರು ಬರೋದು. ಹಾಗಾಗಿ ನಮ್ಮ ಕೊಡೆಕಲ್ ಬಸವಣ್ಣವರು ಸಹಿತ ಬಿಜಾಪುರ ಡಿಸ್ಟಿಕ್ನವ್ರು ನೋಡಿ, ಅಲ್ಲಿಂದ ನಾವು ದಕ್ಷಿಣಕ್ಕಿದ್ದ ಮಂಟೆಸ್ವಾಮಿ ಬರ್ತದೆ ಬಿಟ್ಟರೆ ಆ ಸೀಮೆಯಲ್ಲಿ ಇರೋದರಿಂದಾಗಿ ಅವರು ಹೆಚ್ಚು ಯಾತ್ರೆಗಳ ಮೂಲಕವೇ ತಮ್ಮ ಸ್ವರಗಳನ್ನು, ಹಾಡುಗಳನ್ನು ಮತ್ತು ತಮ್ಮ ಕಾವ್ಯ ರಚನೆಯನ್ನು ಮಾಡ್ತಿದ್ರು, ಸಮಾಜವನ್ನು ತಿದ್ದಿದ್ರು ಅಂತ ನಾನು ಭಾವಿಸಿದ್ದೀನಿ ಸರ್. ಇನ್ನು ಭಾಳ ತಡ ತಗೊಳ್ಳೋದಿಲ್ಲ, ನಿಮ್ಮ ಜೊತೆಗೆ ಮಾತಾಡಬೇಕು ಅನ್ನಿಸ್ತದೆ. ಇನ್ನೊಂದು ಹಾಡು, ಆಡಿ ಬರುವವಳ ಎಲ್ಲವೋ ಬೇಡಿ ಬರುವವಳು, ಆ ಹಾಡು ಹೇಳ್ತಾರೆ. ಬಾಕೆ ಕೊಟ್ಟ ಕಾಲಕ ನಿನ್ನ
ಎಲ್ಲವೂ ಸುಮ್ಮನಿರೂರ ಬೇಡಿದ ಬಾಗೆ ಕೊಟ್ಟ ಕಾಲಕ ನಿನ್ನ ಮರೆಯೂರ ಎಲ್ಲವೂ ಸುಮ್ಮನಿರೂರ ಕಾಲಕ ನಿನ್ನ ಮರವೋರ ಎಲ್ಲೋ ನಿನ್ನ ಮರವೋಳ ಬೇಡಿದ ಬಾಗೆ ಕೊಟ್ಟ ಕಾಲಕ ನಿನ್ನ ಮರವೋರ ಎಲ್ಲವೂ ಸುಮ್ಮನಿರುವೋರ ಬೆನ್ನಿಗತ್ತಿದ ಎಳೆಗಾರ ಜೆನ್ನಿಗೆ ಬಿಡುವೋರ ಮ್ಯಾಲ ಬಂಡಾರೆಳುವೂರ ಬೆನ್ನಿಗತ್ತಿದ ಎಳೆಗಾರ ಜೆನ್ನಿಗೆ ಬಿಡುವೋರ ಮ್ಯಾಲ ಬಂಡಾರೆಳುವೂರ ಕೊಪ್ಪಿನ ಆಸೆಕ್ಕಾಗಿ ಮಾರಿಕೊಳ್ಳೂರ ಎಲ್ಲವೂ ತೋರಿಕೊಳ್ಳೂರ ಹಾಲ ಕೊಪ್ಪಿನ ಆಸೆಕ್ಕಾಗಿ ಮಾರಿಕೊಳ್ಳೂರ ಎಲ್ಲವೂ ತೋರಿಕೊಳ್ಳೂರ ಹಾಲ ಕೊಪ್ಪಿನ ಆಸೆಕ್ಕಾಗಿ ಮಾರಿಕೊಳ್ಳೂರ ಎಲ್ಲವೂ ತೋರಿಕೊಳ್ಳೂರ ದೊಡ್ಡ ದೊಡ್ಡ ಬ್ಯಾಣಿ ಹಾಕಿ ಕಾಡುತ್ತ ನಿಂತಾಳ ಎಲ್ಲವೂ ಬೇಡುತ್ತ ನಿಂತಾಳ ದೊಡ್ಡ ಬ್ಯಾಣಿ ಹಾಕಿ ಕಾಡುತ್ತ ನಿಂತಾಳ ಎಲ್ಲವೂ ಬೇಡುತ್ತ ನಿಂತಾಳ ದೊಡ್ಡ ದೊಡ್ಡ ಬ್ಯಾಣಿ ಹಾಕಿ ಕಾಡುತ್ತ ನಿಂತಾಳ ಎಲ್ಲವೂ ಬೇಡುತ್ತ ನಿಂತಾಳ ಎಲ್ಲೋ ಬೇಡುತ್ತ ನಿಂತಾಳ ದೊಡ್ಡ ದೊಂದ ಬ್ಯಾಣಿಯಾಗಿ ಕಾಡುತ್ತ ನಿಂತಾಳ ಎಲ್ಲೋ ಬೇಡುತ್ತ ನಿಂತಾಳ ಎಲ್ಲಿ ಎಲ್ಲಿ ಕೇಳಿದ ತಾನೇ ನಿಂತಾಳ ತನ್ನ ರೂವ ತೋರ್ಯಾಳ ಎಲ್ಲಿ ಎಲ್ಲಿ ಕೇಳಿದಾರ ತಾನ ನಿಂತಾಳ ತನ್ನ ರೂವ ತೋರ್ಯಾಳ ಎಲ್ಲಿ ಎಲ್ಲಿ ಕೇಳಿದಾರೆ ತಾನೇ ನಿಂತಾಳ ತನ್ನ ರೂವ ತೋರ್ಯಾಳ ಕಡಗದ ಮ್ಯಾಲೆ ನನ್ನ ಹೆಸರ ಹಾಕಸರಂದಾಳ ಜನಕ ತೋರಸರಂದಾಳ ಕಡಗದ ಮ್ಯಾಲೆ ನನ್ನ ಹೆಸರ ತೋರಸರಂದಾಳ ಜನಕ ತೋರಸರಂದಾಳ ಕಡಗದ ಮ್ಯಾಲೆ ನನ್ನ ಹೆಸರ ಹಾಕಸರಂದಾಳ ಜನಕ ತೋರಸರಂದಾಳ ಗದ್ದಿಗೆ ದಾಳಿ ಮ್ಯಾಲೆ ಎಲ್ಲೋ ಇದ್ದೀನಂದಾಳ ಸದ್ಯ ಮೆರದಿ ನಂದಾಳ ಗದ್ದಿಗೆ ದಾಳಿ ಮ್ಯಾಲೆ ಎಲ್ಲೋ ಇದ್ದೀನಂದಾಳ ಸದ್ಯ ಮೆರದಿ ನಂದಾಳ ಗದ್ದಿಗೆ ದಾಳಿ ಮ್ಯಾಲೆ ಎಲ್ಲೋ ಇದ್ದೀನಂದಾಳ ಸದ್ಯ ಮೆರದಿ ನಂದಾಳ ಬೆಳ್ಳಿ ಕಾವಿನ ಚೌರನಾದ ಮಾಡಸರಂದಾಳ ತನ್ನ ಮ್ಯಾಲ ಅರಸರಂದಾಳ ಬೆಳ್ಳಿ ಕಾವಿನ ಚೌರನಾದರು ಮಾಡಸರಂದಾಳ ನನ್ನ ಮ್ಯಾಲ ಅರಸರಂದಾಳ ಆಡಿ ಬರುವೋಳ ಎಲ್ಲೋ ಬೇಡ ಬರುವೋಳ ಬೇಡಿದ ಬಾಗೆ ಕೊಟ್ಟ ಕಾಲಕ ನನ್ನ ಮರವೋಳ ಎಲ್ಲೋ ಸುಮ್ಮನಿರುವೋಳ ಈ ಹನೂರ್ ಸರ್ದು ಒಂದು ಕತ್ತಲೆ ದಾರಿ ದೂರ ಅಂತ ಒಂದು ಪುಸ್ತಕ ಇದೆ, ಅದರೊಳಗೊಂದು ಎಲ್ಲಮ್ಮಂದು ಪದ್ಯ ಇದೆ ಕಥನಕವನ್ನು, ಭಾಳ ಚೆನ್ನಾಗಿದೆ ಅದು. ಆ ಎಲ್ಲಮ್ಮ ಎಲ್ಲೆಲ್ಲಿ ಹೋಗ್ತಾಳೆ ಅಂದರೆ ಟಿಪ್ಪು ಆಸ್ಥಾನಕ್ಕೆ ಹೋಗಿಬಿಡ್ತಾಳೆ, ಹೋಗಿ ಕೂತ್ಬಿಡ್ತಾಳೆ ಗದ್ದಿಯ ಮೇಲೆ ಅವನು ಆಸ್ಥಾನದ ಮೇಲೆ ಕೂತು ನೀನು ಬಿಡೋದಿಲ್ಲ ಅಂತಾಳೆ. ಅವನಿಗೆ ಹೆದರಿಕೆ ಶುರುವಾಗಿ ಏನು ಬೇಕು ಕೇಳವ ಅಂದ, ಏನಿಲ್ಲಪ್ಪ ಒಂದು ಉಳ್ಳಾಗಡ್ಡಿ ಕೊಡು ನಾನು ಹೋಗ್ಬಿಡ್ತೀನಿ ಅಂತಾಳೆ. ಆ ಉಳ್ಳಾಗಡ್ಡಿ ಅನ್ನೋದು ಅದು ಆ್ಯಕ್ಚುಲಿ ಎಲ್ಲಿ ಗಾಳಿ ಆಡೋದಿಲ್ವೋ ಅಲ್ಲಿ ಅಲ್ಲಿ ಇಳಿದ ತಕ್ಷಣ ಉಳ್ಳಾಗಡ್ಡಿ ತಿನ್ನಿಸ್ಬಿಡ್ತಾರೆ, ಅದು ಉಸಿರನ್ನು ಜಾಸ್ತಿ ತೊಗೊಂಡ್ಬಿಡ್ತದೆ, ಅದ್ರ ಘಾಟ್ ಇರ್ತದಲ್ಲ ಆ ಕಾರಣಕ್ಕೆ. ಅಂಥವೆಲ್ಲ ಈ ದೇವಿ ಜೊತೆಗೆ ಕನೆಕ್ಟ್ ಇದೆ. ಮೆಣಸಿನಕಾಯಿ ನಾವು ನೋಡಿ ದೃಷ್ಟಿ ಆಗ್ಬಾರ್ದಂತ ಮೆಣಸಿನಕಾಯಿ ಕಟ್ತೀವಿ, ಉಳ್ಳಾಗಡ್ಡಿ ಕಟ್ತೀವಿ, ಇದೆಲ್ಲವೂ ಭಾಳ ಅಗತ್ಯದ ಟೈಮಲ್ಲಿ ಗಾಳಿ ಆಡದೇ ಇರುವಂಥ ಹೊಗೆ ಒಳಗೆ ಇಳಿದಾಗ ಎಲ್ಲರೂ ಇಳಿದಾಗ ಅದನ್ನು ಪಟ್ಟಂತ ಬಳಸಲಿಕ್ಕೆ ಬರುವಂಥದ್ದು.
ಆ ತಾಯಿ ಅಷ್ಟೇ ಬಿಡೋದಿಲ್ಲ, ಎಲ್ಲಿ ಹೋಗ್ತಾಳೆ, ಹೊರಗಂಗಲ್ಲಿಗೆ ಹೋಗ್ತಾಳೆ, ಅಲ್ಲಿ ಮಾಲ್ಗಾರ ಶೆಟ್ಟಿ ಅಂತಿರ್ತಾನೆ ಅವನು ಕಾಡ್ತಾಳೆ. ಹೀಗೆ ಬೇರೆ ಬೇರೆ ರಾಜನ ಆಸ್ಥಾನಕ್ಕೆ ಇದಕ್ಕೆಲ್ಲ ಹೋಗಿ ಬರ್ತಾಳೆ. ಹಾಗೆ ಅಲ್ಲಿ ಕೊಕಟ್ನೂರಲ್ಲಿ ಒಬ್ಬರು ಇದ್ದಾರೆ, ಅವರು ಆ ಥರದ ಕಥೆಗಳನ್ನ ತುಂಬ ಹೇಳಿದರು. ಎಲ್ಲೆಲ್ಲಿ ಎಲ್ಲೆಲ್ಲಿ ದೇವಿ ಹೋಗ್ತಾಳೆ, ಹೆಂಗೆಂಗೆ ಹೆಂಗೆಂಗೆ ಪವಾಡ ಮಾಡಿದ್ದಾಳೆ ಅಂತ ಒಂದಷ್ಟು ಕಥೆಗಳನ್ನು ಹೇಳ್ತಾ ಹೋದರು. ಹಾಗೆ ಈ ಮಾಲ್ಗಾರ ಶೆಟ್ಟಿ ಈಗ ಅವರು ಕಡೆಗೊಂದು ಮಾತು ಹೇಳಿದರು, ಭಾಳ ಚೆನ್ನಾಗಿತ್ತದು. ಈ ಪರಶುರಾಮ ತಲೆ ಕಡಿತಾನಲ್ಲ, ಕಡ್ದಾಗ ಚಿಲ್ಲಂತ ರಕ್ತ ಜಿಗಿತದಲ್ಲ, ಆ ಜಿಗಿದ ರಕ್ತವೇ ಪ್ಲೇಗು ಬೇರೆ ಬೇರೆ ರೋಗಗಳಾಗಿ ಹರಡಿದ್ದಂತೆ. ಅದು ಒಂದು ಎಲ್ಲೋ ಹನಿ ಉಳಿದಿತ್ತಂತೆ, ಅದು ಕೊರೋನಾ ಆಗಿ ಬಂತಂತೆ. ಹೌದಾ, ಇದು ದೇವಿ ರೋಗನ ಅಂತಂದು. ಹೌದು ಹೌದು ಹೌದು, ದೇವಿದೆ ಅದು. ಈಗ ನಾವು ಅದಕ್ಕೆ ಈಗ ಮುಗಿದ ತಕ್ಷಣ ಈ ವರ್ಷ ಎಲ್ಲ ಬಂಡಿ ಕಟ್ಕೊಂಡು ನಾವು ಯಲ್ಲಮ್ಮನಗುಡ್ಡಕ್ಕೆ ಈಗ ಬರ್ತಾರೆ ನಾಳೆ, ಭಾರತ ಹುಣ್ಣಿಮೆ ಅವರು ಇಡೀ ಫ್ಯಾಮಿಲಿ ಆ ಥರದಲ್ಲಿ ನಂಬಿಬಿಟ್ಟಿದ್ದಾರೆ ದೇವಿನ. ದೇವಿಯ ತಲೆಯಿಂದ ಸಿಡಿದಂಥ ರಕ್ತದ ಕಣಗಳೇ ಬೇರೆ ಬೇರೆ ರೋಗ ಆಗಿ ಆಗಿ ಆ ಕಾಲಕ್ಕೆ ಉಲ್ಬಣ ಆಗ್ತದಂತೆ. ಆವಾಗ ದೇವಿ ಹೆಂಗೂ ತನ್ನ ಹೃದಯ ಇರೋ ಜಾಗಕ್ಕೆ ಕಾಲಕ್ಕೆ ಹುಟ್ಟಿ ಬರ್ತಾಳಂತೆ, ಹುಟ್ಟಿ ಬಂದು ಮತ್ತೆ ಆ ರೋಗನ ಕಳೆದು ಹಾಕ್ತಾಳೆ ಅಂತಲೂ ಹೇಳ್ತಾರೆ. ಬಹುಶಃ ನಾನು ಫಸ್ಟ್ ಟೈಮ್ ಇಷ್ಟೊತ್ತು ಮಾತಾಡಿದ್ದು, ಇವು ಹಾಡಿದ್ದು ಅನ್ನೋ ಕಾರಣಕ್ಕೆ ಮಾತಾಡಿದೆ. ಹಾಗಾಗಿ ನಾನು ಭಾಳ ತಪ್ಪು ತಡೆಗಳನ್ನ ಮಾತಾಡಿದ್ದೀನಿ, ಕ್ಷಮೆ ಮಾಡಿ. ಏನಾದರೂ ಪ್ರಶ್ನೆಗಳಿದ್ದರೆ ನೀವೇ ಕೇಳಿ, ಇವ್ರಿಗೆ ಕೇಳಬೇಕಿದ್ರೆ. ಧನ್ಯವಾದಗಳು ಸರ್.